ಗಿಲ್ ಹಿಟ್ ಅಬ್ಬರ ನಾವೇ ನಂಬರ್ ಒನ್ ವಿಶೇಷ ಸ್ಪೋರ್ಟ್ಸ್ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ಎಂದರಂತೆ ನನ್ನ ಚರ್ಚಾ ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತರು ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ ಪಾಟೀಲ್ ವೆಲ್ಕಮ್ ಹೈ ಪ್ರೇಮ್ ಹೈ ವೀಕ್ಷಕರೇ ಇನ್ನೊಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ ಇಷ್ಟು ದಿನ ನಮ್ಮನ್ನ ಹಾರೈಸಿ ಹಾರೈಸಿದ್ದೀರಾ ನಮ್ಗೆ ಈಗ ನಿಮ್ಮ ಮನೆ ಮಾತಾಗಿರುವ ಜಿ ಕನ್ನಡ ನ್ಯೂಸ್ಗೆ ಒಂದು ವರ್ಷದ ಸಂಭ್ರಮ ಇದೇ ರೀತಿ ನಿಮ್ಮ ಹಾರೈಕೆ ಮತ್ತು ನಿಮ್ಮ ಪ್ರೀತಿ ನಮ್ಮ ಜೊತೆಗೆ ಕಂಟಿನ್ಯೂ ಆಗಿಲ್ಲ ನಾವು ಕೂಡ ನಿಮ್ಗೆ ಇನ್ನಷ್ಟು ಈ ತರದ ಅಪ್ಡೇಟ್ಗಳನ್ನು ಕೊಟ್ಟು ಮತ್ತಷ್ಟು ಸುದ್ದಿವಾಹಿನಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಇನ್ನಷ್ಟು ಸುದ್ದಿಯನ್ನು ತಲುಪಿಸ್ತೇವೆ ಇಷ್ಟು ದಿನ ನಮ್ಮನ್ನ ಹರಿಸಿದ್ದಕ್ಕೆ ಒಂದು ವರ್ಷದ ಕಾಲ ಆ ಧನ್ಯವಾದಗಳನ್ನ ಜಿ ಕರ್ಣ ಪರವಾಗಿ ತಿಳಿಸ್ತೇವೆ ಹಾಗೆ ಪಾಟೀಲ ಶುಭಾಶಯಗಳು ಒಂದು ವರ್ಷ ಆಗಿದೆ ನಿಜವಾಗ್ಲೂ ಒಂದು ವರ್ಷ ಆಯ್ತು ನಮ್ಮ ನಮ್ಗೆ ಒಂಥರ ಖುಷಿ ವಿಚಾರ ಒಂದು ಎಲ್ಲಾ ಪ್ರೀತಿ ಮತ್ತು ಹಾರೈಕೆ ಮಾಡಿದಂತ ಎಲ್ಲಾ ವೀಕ್ಷಕರು ಕೂಡ ನನ್ನಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಏನಪ್ಪ ಆಡಿಲ್ರೆ ಈ ಡಬ್ ಡಬಲ್ ಖುಷಿ ಇವತ್ತು ನಮಗೆ ಮಾತನಾಡ್ಲಿಕ್ಕೆ ನಾವೇ ನಂಬರ್ ಒನ್ ಎಲ್ಲಿ ಓಡಿಯಲ್ಲಿ ನಾವೇ ನಂಬರ್ ಒನ್ ಜೊತೆಗೆ ಟಿ ಟ್ವೆಂಟಿಯಲ್ಲೂ ನಾವೇ ನಂಬರ್ ಒನ್ ಟೆಸ್ಟ್ ಅಲ್ಲಿ ಏನು ಒಂದು ಮೆಟಲ್ ಬಾಕಿ ಇದೆ ಅಲ್ಲಿ ಕೂಡ ನಾವೇ ನಂಬರ್ ಒನ್ ಕ್ರಿಕೆಟ್ ಜಗತ್ತಲ್ಲಿ ಇಡೀ ಇಡೀ ಜಗತ್ತಿನ ಆಟಗಾರ ಇಂಡಿಯಾದ ಕಡೆ ಇವತ್ತು ಮುಖ ತಿರುಗಿಸಿ ನೋಡ್ಲೇಬೇಕು ಇಂಡಿಯನ್ ನೆಲದಲ್ಲಿ ಆಡಬೇಕಾದ್ರೆ ಒಂದು ಗಟ್ಸ್ ಬೇಕು ಅದೆಲ್ಲವನ್ನ ಪ್ರೂವ್ ಮಾಡಿದ್ದಾರೆ ಇಂಡಿಯನ್ ಬ್ಲೂ ಬಾಯ್ಸ್ ಈಗಾಗ್ಲೇನೆ ಮುಂಬರುವ ಸರಣಿ ಪಾಟೀಲ್ ರೇ ಆಸ್ಟ್ರೇಲಿಯಾದ ಇರೋದು ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಇಂಡಿಯಾದಲ್ಲಿ ಹೋಗಿ ಅಭ್ಯಾಸ ಪಂದ್ಯಗಳನ್ನ ಏನಾದ್ರೂ ಆಡದೇ ಹೋದ್ರೆ ನೀವು ಇಂಡಿಯಾ ಆಟಗಾರ ಮೇಲೆ ಗೆಲ್ಲಕ್ಕೆ ಆಗಲ್ಲ ಅಂತ ಬ್ಯಾಕ್ ಟು ನಿನ್ನೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಿದ್ರೆ ಪಾಟೀಲ್ ನಾವೀಗ ನಿನ್ನೆಯ ಸರಣಿ ಓಡಿ ಸರಣಿ ನಾವು ಕೈವಶ ಮಾಡ್ಕೊಂಡಿವಿ ಇಲ್ಲಿ ನಿನ್ನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಶಾರ್ದುಲ್ ಠಾಕೂರ್ ಆದ್ರೆ ಪ್ಲೇಯರ್ ಆಫ್ ದಿ ಸೀರೀಸ್ ಗಿಲ್ ಪಾಟೀಲ್ ಈ ದ್ವಿಶತಕ ಶತಕ ಜೊತೆಗೆ ನಲವತ್ತು ಒಂದು ಮೂರು ಮ್ಯಾಚ್ಗಳಲ್ಲಿ ಒಂದರಲ್ಲಿ ಟೂ ಹಂಡ್ರೆಡ್ ಆದ್ರೆ ಇನ್ನೊಂದ್ರಲ್ಲಿ ನಲವತ್ತು ಹಾಗೆ ಇಂದೋರ್ ಇಂದೋರಲ್ಲಿ ಹಂಡ್ರೆಡ್ ಅನ್ನು ಬಾರಿಸ್ತಾರೆ ಗಿಲ್ ಪಾಟೀಲ್ ಈಗ ನಮಗೊಂದು ಕೊರತೆ ಸಣ್ಣದಿತ್ತು ಇತ್ತು ಅಂದ್ಕೊಂಡಿದ್ವಿ ಅದ್ಭುತವಾಗಿ ಅದು ಕ್ಲಿಯರ್ ಆಯ್ತು ಈ ಬ್ಯಾಟಿಂಗ್ ಬಗ್ಗೆ ಮಾತನಾಡಿದ್ರೆ ಹಿಟ್ ಮ್ಯಾನ್ ಬಗ್ಗೆ ಹೇಳೋದಾದ್ರೆ ಮೊದಲೇದಾಗಿ ಹಿಟ್ ಮ್ಯಾನ್ ಅವ್ರ ಬಗ್ಗೆನೇ ಹೇಳ್ಬೇಕು ಸಾವಿರದ ನೂರು ದಿನಗಳ ನಂತರ ಒಂದು ಶತಕ ಬರ ನಾವು ಕೊಹ್ಲಿ ಅವ್ರಿಗೆ ಇದ್ವಿ ಈಗ ನಮ್ಗೆ ನಾನು ಈ ಸೀರೀಸ್ ಆರಂಭಕ್ಕೂ ಮುಂಚೆ ಹೇಳ್ತಾ ಇದ್ದೆ ನಾವು ಕೊಹ್ಲಿ ಅವರು ಕೂಡ ಫಾರ್ಮ್ ಇದ್ರು ಎಲ್ಲರೂ ಕೂಡ ಶತಕಗಳ ಮೇಲೆ ಶತಕ ಹೊಡಿತಾ ಇದ್ದಾರೆ ನಮಗೆ ರೋಹಿತ್ ಶರ್ಮಾ ತುಂಬಾ ವರ್ಷ ಆಯ್ತು ಶತಕ ಅಂತ ಹೇಳಿ ಬಟ್ ರೋಹಿತ್ ಶರ್ಮಾ ಸಾವಿರದ ನೂರು ದಿನಗಳ ನಂತರ ಶತಕವನ್ನು ಹೊಡೆದಿದ್ದಾರೆ ಅದೊಂದು ದೊಡ್ಡ ಖುಷಿ ಅದ್ರ ಜೊತೆಗೆ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ನಮಗೆ ಸಿಗ್ತಾ ಇರೋದು ಯಾವ ಕೊರತೆ ಅನುಭವಿಸ್ತಾ ಇದೀವಿ ಅದಂತೂ ಫಿಲ್ಫಿ ಫುಲ್ಫಿಲ್ ಆಯ್ತು ನಮ್ಗೆ ಅದ್ರ ಭಯ ಅಂತೂ ಇನ್ಮೇಲೆ ಹೋಯ್ತು ಅಂತಾನೆ ಅನ್ಕೋತಾ ಇದೀವಿ ಅದರಲ್ಲೂ ಕೂಡ ಗಿಲ್ ಬಗ್ಗೆ ನಾವು ಸ್ಪೆಷಲಿ ಇಲ್ಲಿ ಕಳೆದ ನಾಲ್ಕು ಪಂದ್ಯ ನೋಡಿ ಪ್ರೇಮ್ ನಾಲ್ಕು ಪಂದ್ಯದಲ್ಲಿ ಅವರು ಎವರೇಜ್ ಒಂದು ಪಂದ್ಯದಲ್ಲಿ ಇನ್ನೂರು ಎರಡು ಇನ್ನು ಎರಡು ಪಂದ್ಯಗಳಲ್ಲಿ ಶತಕ ಇನ್ನೊಂದು ಪಂದ್ಯದಲ್ಲಿ ನಲವತ್ತು ಅದು ಕೂಡ ನ್ಯೂಜಿಲೆಂಡ್ ಕಡಿಮೆ ಸ್ಕೋರ್ ಮಾಡಿತ್ತು ಅಂತ ನಲ್ವತ್ತು ರನ್ ಆ ಪಂದ್ಯದಲ್ಲಿ ಹೊಡೆದ್ರು ನಾಲ್ಕು ಕಳೆದ ನಾಲ್ಕು ಪಂದ್ಯಗಳಿಗೆ ಹೋಲಿಸಿದರೆ ಎಂತ ಅದ್ಭುತ ಫಾರ್ಮ್ ಇದ್ದಾರೆ ಇದಾರೆ ಗಿಲ್ ಅಂದ್ರೆ ಎಂಥದ್ದೇ ಸನ್ನಿವೇಶದಲ್ಲಿ ಆಟ ಆಟ ಆಡದಕ್ಕೆ ಹೋದ್ರೂ ಶತಕ ಗಳಿಸ್ತಾರೆ ಅನ್ನುವಂತ ಭರವಸೆ ಮೂಡಿಸ್ತಾ ಇದ್ದಾರೆ ಆಸ್ಟ್ರೇಲಿಯಾ ಆಮೇಲೆ ಎಲ್ಲಾ ದೇಶಗಳಲ್ಲೂ ಕೂಡ ಈ ಆಟಗಾರನ ಬಗ್ಗೆ ಈಗ ಪ್ರಶಂಸೆ ಮೂಡ್ತಾ ಇದೆ ಅದರಲ್ಲೂ ಕೂಡ ನನಗೆ ಒಬ್ಬ ಪಾಕಿಸ್ತಾನದ ಆಟಗಾರ ನಿನ್ನೆ ಒಂದು ಹೊಗಳಿಕೆ ನೀಡಿದ್ರು ನಾನು ಮುಂದಿನ ರೋಹಿತ್ ಶರ್ಮಾ ಅವ್ರನ್ನ ಗಿಲ್ ಅಲ್ಲಿ ನೋಡ್ತೀನಿ ಅಂತಹ ಪರ್ಫೆಕ್ಟ್ ಆಟಗಾರ ಎಲ್ಲ ಕೆಲವೊಬ್ಬರು ಆಟಗಾರ ಆಟ ಹೊಡಿ ಮನಸ್ಸು ಗೆಲ್ತಾ ಇದ್ದಾರೆ ಅವ್ರಿಗೂ ನಾವು ಒಪ್ಕೊಳ್ಳೋಣ ರೋಹಿತ್ ಶರ್ಮಾ ಅವರ ಒಂದು ಆಟವನ್ನ ಗಿಲ್ ಅಲ್ಲಿ ನೋಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಒಂದು ಒಳ್ಳೆಯ ಆರಂಭ ಹಿಟ್ ಹಾಗೂ ಗಿಲ್ ಜೋಡಿ ಹಿಟ್ ಗಿಲ್ ಅದ್ಭುತವಾದಂತ ಟೈಟಲ್ ಕೂಡ ಇದೆ ಗಿಲ್ ಅವರು ಹಿಟ್ ಮಾಡಿದ್ದು ಹಿಟ್ ಮ್ಯಾನ್ ಅವರ ಆಟ ಎಲ್ಲವೂ ಅಪರಾಗಿತ್ತು ಈ ಇಮೇಜ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಚಾಂಪಿಯನ್ ಇದ್ರ ಜೊತೆಗೆ ಇನ್ನೊಂದು ಇಮೇಜ್ ನಂಬರ್ ಒನ್ ನಾವೇ ನೋಡಿ ಎಂತ ಅದ್ಭುತ ತಂಡ ಈಗ ನಾವು ಮುಂಬರುವ ವರ್ಲ್ಡ್ ಕಪ್ ದೃಷ್ಟಿಕೋನದಿಂದ ಇಂಥದ್ದೊಂದು ಇಂಥದ್ದೊಂದು ತಂಡವನ್ನು ಕಟ್ಕೊಳ್ಬೇಕನ್ನ ಆಸೆ ಇತ್ತು ನಿನ್ನೆ ಕೂಡ ನಾವು ಮಾತನಾಡ್ತಾ ಇದೀವಿ ಎರಡು ಜಾಗದಲ್ಲಿ ಒಂದಿಷ್ಟು ಮೈನಸ್ ಇದೆ ನಾವು ಸ್ಪಿನ್ ಚೇತರಿಸ್ಕೊಳ್ಬೇಕು ಮಧ್ಯಮ ಕ್ರಮಾಂಕದ ಪುಟ್ಟಿದೆ ಹೇಳ್ಬೇಕು ಜೊತೆಗೆ ಬೌಲರ್ ಯಾರೆಲ್ಲ ಮಿಂಚಿಲ್ಲ ಅವ್ರು ಮಿಂಚಬೇಕು ಅಂತ ನೋಡಿ ನಿನ್ನೆ ಶಾರ್ದುಲ್ ಠಾಕೂರ್ ಅದ್ಭುತ ಬೌಲಿಂಗ್ ಮಾಡಿದ್ರು ಮ್ಯಾಚ್ ಗೆಲ್ಲೆಲ್ಲಿ ಟರ್ನ್ ಬೇಕು ಅಲ್ಲೆಲ್ಲ ಕಡೆ ಟರ್ನ್ ಕೊಟ್ಟಿದ್ದು ಕುಲ್ದೀಪ್ ಯಾದವ್ ಯಾದವ್ ಸ್ಪಿನ್ ಬಗ್ಗೆ ಹೇಳೋದಾದ್ರೆ ಪಾಟೀಲ್ ಒಂದು ನಾವು ಅನ್ಕೋತಾ ಇದ್ವಿ ಮೂರ್ ಜನ ಇದ್ದಾರೆ ಯಾರನ್ನ ತಗೋಬೇಕು ಈಗ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಬಟ್ ಕುಲ್ದೀಪ್ ಯಾದವ್ ನಾನು ವಿಶ್ವಕಪ್ಗೆ ರೆಡಿ ಆಗಿದ್ದೀನಿ ನಾವು ತಂಡಕ್ಕೆ ಯಾವಾಗ ಅನುಕೂಲ ಇದೆ ಅವಾಗ ವಿಕೆಟ್ ನಾನು ತಂದ್ಕೊಡ್ತೀನಿ ಅನ್ನೋದನ್ನ ಸಾಬೀತ್ ಪಡಿಸಿದ್ರು ಆಕ್ಚುಲಿ ನಿನ್ನೆ ಅಷ್ಟೊಂದ್ ದೊಡ್ಡ ಮೊತ್ತ ಆದ್ರೂ ಕೂಡ ಒಂದ್ ಸಣ್ಣ ಅಳಕ್ ನಮಗೂ ಬಂದಿತ್ತು ಎಲ್ಲಿ ಅಪ್ಪ ಇವ್ರು ಚೇಂಜ್ ಮಾಡಿಬಿಡ್ತಾರೆ ತುಂಬಾ ಚೆನ್ನಾಗಿತ್ತು ಕೊನೆಗೇನು ತುಂಬಾ ದೊಡ್ಡ ಮೊತ್ತ ಇರ್ಲಿಲ್ಲ ಕೊನೆ ಹತ್ತು ಓವರ್ ನೋಡಿದ್ರೆ ವಿಕೆಟ್ ಏನಾದ್ರು ಉಳಿಸ್ಕೊಂಡಿದ್ರೆ ಎಲ್ಲೋ ವಿನ್ ಆಗಿ ಬಿಡ್ತಿದ್ರಪ್ಪ ಅನ್ನೋ ಜೋಡಿನ ದೂರ ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಬಿಲ್ಡ್ ಒಳ್ಳೇದಾಗ್ತಿತ್ತು ಕೆಲವೊಂದು ನಿನ್ನೆ ಲ್ಯಾಥಮ್ ಆಗಿರ್ಬೋದು ಫಿಲಿಪ್ಸ್ ಆಗಿರ್ಬೋದು ಈ ಮೂರು ಆಟಗಾರರ ವೈಫಲ್ಯ ಖಂಡಿತವಾಗ್ಲು ನ್ಯೂಜಿಲೆಂಡ್ ಗೆ ಮೈನಸ್ ಆಯ್ತು ಏನಾದರೂ ನಮ್ಮ ಭಾರತ ತಂಡ ಆ ಒಂದು ಮೂಮೆಂಟ್ ಅಲ್ಲಿ ವಿಕೆಟ್ ಕಬಲಿಸಲಿಲ್ಲ ಅಂದಿದ್ರೆ ನಿಜವಾಗ್ಲು ನಿನ್ನೆ ಮೈನಸ್ ಆಗ್ತಾ ಇತ್ತು ಒಂದು ಶುಭಮ್ ಗಿಲ್ ಅವರ ಅದ್ಭುತವಾದ ಆಟ ರೋಹಿತ್ ಅವರ ಅಬ್ಬರ ಅದ್ರ ನಡುವೆ ನಮ್ಮ ಬಾಲರ್ಸ್ ಗಳು ಕೂಡ ಕಮ್ ಬ್ಯಾಕ್ ಆಗಿರಬಹುದು ನೋಡಿ ಹಾರ್ದಿಕ್ ಪಾಂಡ್ಯ ಕೂಡ ಉತ್ತಮವಾಗಿ ಬಾಲಿಂಗನ್ನು ನ ಮಾಡ್ತಾರೆ ಓಪನಿಂಗ್ ಆಗಿ ಅವರು ಬಾಲಿಂಗ್ ನ ಇತಾರೆ ಮೂವತ್ತೇಳು ಇನ್ನು ಶಾರ್ದುಲ್ ಠಾಕೂರ್ ಆರ್ ಓರ್ ನಲ್ವತ್ತೈದು ಮೂರು ವಿಕೆಟ್ ಕೂಡ ಕಬಳಿಸಿದ್ದಾರೆ ಇನ್ನು ಕುಲ್ದೀಪ್ ಯಾದವ್ ಒಂಬತ್ತು ಓವರ್ಗಳಲ್ಲಿ ಕೊಟ್ಟಿದ್ದಾರೆ ಬಟ್ ಮೂರು ಪ್ರಮುಖ ವಿಕೆಟ್ ಕಳಿಸಿದ್ದಾರೆ ಇಂತಹ ಪಿಚ್ ನಾವು ರನ್ ಹೆಚ್ಚಿಗೆ ಬಿಟ್ಕೊಡೋದು ಸಾಮಾನ್ಯ ಯಾಕೆಂದ್ರೆ ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ನಿನ್ನೆ ನಾವು ಮಾತಾಡುವಾಗಲೇ ಹೇಳ್ದೆ ಟೂ ಸೆವೆಂಟಿ ಪ್ಲಸ್ ಖಂಡಿತವಾಗ್ಲೂ ಈ ಪಂದ್ಯದಲ್ಲಿ ಸ್ಕೋರ್ ಆಗುತ್ತೆ ಅಂತ ಅಂತಹ ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲೂ ಕೂಡ ನಂಬರ್ ಒನ್ ತಂಡ ನಂಬರ್ ಒನ್ ಪ್ರದರ್ಶನವನ್ನು ನೀಡಿ ಈಗ ನಂಬರ್ ಒನ್ ಪಟ್ಟದಲ್ಲಿದೆ ಅದು ಒಂದು ಖಂಡಿತವಾಗ್ಲೂ ನಿನ್ನೆ ಆಟದ ಜಲಗಳನ್ನ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗೋದರು ಅಷ್ಟೇ ಅದ್ಭುತವಾದ ಬ್ಯಾಟಿಂಗ್ ಆಮೇಲೆ ಓಪನರ್ ಇಬ್ಬರು ಅದ್ಭುತವಾಗಿ ಆ ಫ್ರೆಂಡ್ಶಿಪ್ ಯಾಕಂದ್ರೆ ಗಿಲ್ ಮತ್ತೆ ರೋಹಿತ್ ಶರ್ಮಾ ಮುಖದಲ್ಲಿ ಬಹಳ ದೊಡ್ಡ ಕಾನ್ಫಿಡೆನ್ಸ್ ಕಾಣತೈತಿ ಅದೇನಾದ್ರು ಆಗ್ಲಿ ನಾವು ನೋಡ್ತಾ ಇದೀವಿ ಈ ನೋಡಿ ಇಬ್ರು ಕೂಡ ಒಬ್ಬೊಬ್ಬರ ಗೆ ಇಬ್ರು ಕೂಡ ಸಾತ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ನಮಗೆ ಪ್ರಾಬ್ಲಮ್ ಇಲ್ಲ ಅಂತಿದ್ದು ಮಿಡ್ಲಾಡ್ರು ಅಲ್ಲಿ ಕೂಡ ನಿನ್ನೆ ಒಂದು ವೇಳೆ ಪಾಂಡೆ ಹೊಡೆದೇ ಹೋಗಿದ್ರೆ ಮುನ್ನೂರ ಐವತ್ತು ಸ್ಟಾರ್ಟಿಂಗ್ ಇವರು ಒಂದು ಪಾರ್ಟ್ನರ್ಶಿಪ್ ನೋಡಿದಾಗ ಫೋರ್ ಹಂಡ್ರೆಡ್ ಪ್ಲಸ್ ರನ್ ಆಗುತ್ತೆ ಅಂತ ಮಧ್ಯಮ ಕ್ರಮಾಂಕದಲ್ಲಿ ಮತ್ತೆ ನಮಗೆ ಸೂರ್ಯಕುಮಾರ್ ಯಾದವ್ ಕೊಹ್ಲಿ ಅವರ ಒಂದು ಕಳಪೆ ಪ್ರದರ್ಶನ ಸ್ವಲ್ಪ ಹಿನ್ನಡೆ ಅನುಭವಿಸ್ತು ಕೈ ಹಿಡಿದಿದ್ದು ಖಂಡಿತವಾಗ್ಲೂ ನಮಗೆ ಹಾರ್ದಿಕ್ ಪಾಂಡ್ಯ ಕೇವಲ ಮೂವತ್ತೆಂಟು ಶತಗಳಲ್ಲಿ ಐವತ್ ನಾಲ್ಕು ರನ್ ಗಳಿಸ್ತಾರೆ ಆರಂಭದಲ್ಲಿ ಏನು ಇವರು ನಮಗೆ ಕೊಹ್ಲಿ ಮತ್ತೆ ಸೂರ್ಯಕುಮಾರ್ ಇಶಾಂತ್ ಶರ್ಮಾ ಏನು ವಿಕೆಟ್ ಹೋಗುತ್ತೆ ಒಂದು ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಕೂಡ ಕೊನೆ ಕೊನೆಯಲ್ಲಿ ಅದ್ಭುತವಾದ ಹೊಡೆತಗಳನ್ನು ಹೊಡಿತಾರೆ ನಾಲ್ಕು ಸಾರಿ ಮೂರು ಬೌಂಡ್ರಿ ಮತ್ತೆ ಮೂರು ಸಿಕ್ಸರ್ ಒಳಗೊಂಡ ಮೂವತ್ತ ಇಪ್ಪತ್ತೆಂಟು ಎಸೆತಗಳಲ್ಲಿ ಐವತ್ನಾಲ್ಕು ರನ್ನು ಇವರು ಅದ್ಭುತವಾದ ಸಾಥ್ ನೀಡಿದ್ದಾರೆ ಶಾರ್ದುಲ್ ಠಾಕೂರ್ ಯಾಕೆ ಒಬ್ಬ ಆಲ್ರೌಂಡರ್ ಆಟಗಾರ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದಕ್ಕೆ ಈ ಕಾರಣ ಆಗುತ್ತೆ ನಾವು ನಿನ್ನೆ ಆಟ ನೋಡಿದ್ರೆ ಎಲ್ಲಿ ತ್ರೀ ಫಿಫ್ಟಿ ಒಳಗಡೆ ಆಲ್ಔಟ್ ಆಗಿಬಿಡ್ತಾರಪ್ಪ ಅನ್ಕೋತಾ ಇದ್ವಿ ಬಟ್ ಶಾರ್ದುಲ್ ಠಾಕೂರ್ ಕೂಡ ಅದ್ಭುತವಾಗಿ ಆಟ ಆಡಿದ್ರು ಹದಿನೇಳು ಎಸೆತಗಳಲ್ಲಿ ಇಪ್ಪತ್ತೈದು ರನ್ಗಳನ್ನು ನೀಡ್ತಾರೆ ಅದರಲ್ಲಿ ಮೂರು ಬೌಂಡ್ರಿ ಒನ್ ಸಿಕ್ಸ್ ಅರ್ ಈ ಆಲ್ರೌಂಡರ್ ಆಟಗಾರರ ಪ್ರದರ್ಶನ ಕೂಡ ಭಾರತ ತಂಡಕ್ಕೆ ತುಂಬಾ ಉಪಯುಕ್ತ ಆಗ್ತು ಮುನ್ನೂರ ಎಂಬತ್ತೈದು ರನ್ಗಳ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕೋದಕ್ಕೆ ನಮಗೆ ಸಹಾಯ ಆಯಿತು ಒಂದು ಅಂದರೆ ಈಗ ಕೆಲವೊಬ್ರು ಅಂತ ಇದ್ದಾರೆ ಇದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಬಟ್ ಅಲ್ಲ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬೇರೆಯೇ ಇದೆ ಭಾರತದ ಪರವಾಗಿ ನಾವು ನೋಡೋದಾದರೆ ಅತಿ ಹೆಚ್ಚು ಏನು ಮೊದಲ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಅಂತ ನಾವು ಹೋಗೋದಾದ್ರೆ ಎರಡು ಸಾವಿರದ ಒಂದರಲ್ಲಿ ಕಿಣ್ಯಾ ವಿರುದ್ಧ ಸಚಿನ್ ಮತ್ತು ಗಂಗೂಲಿ ಇನ್ನೂರ ಐವತ್ತೆಂಟು ರನ್ಗಳನ್ನು ಗಳಿಸಿದರು ಇದು ಮೊದಲ ವಿಕೆಟ್ನ ಅತಿ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಆಗಿದೆ ಇನ್ನು ಎರಡನೇದಾಗಿ ಗಂಗೂಲಿ ಮತ್ತು ದ್ರಾವಿಡ್ ಎರಡು ಸಾವಿರದ ಏನು ಎರಡು ಸಾವಿರದ ಏಳರಲ್ಲಿ ಸಾರಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಈ ಒಂದು ದಾಖಲೆಯನ್ನು ಮಾಡಿದ್ರು ಮುನ್ನೂರ ಮೂವತ್ತೊಂದು ರನ್ಗಳು ಇದು ಕೂಡ ದೊಡ್ಡ ದಾಖಲೆ ಆಗಿದೆ ಆಮೇಲೆ ಇಶಾಂತ್ ಕಿಶನ್ ಹಾಗೂ ಕೊಹ್ಲಿ ಇನ್ನೂರ ತೊಂಬತ್ತುಗಳನ್ನು ಗಳನ್ನ ಮಾಡಿದ್ರು ಅತಿ ಹೆಚ್ಚು ದೊಡ್ಡ ದಾಖಲೆ ಯಾವುದು ಅಂತ ನಾವು ನೋಡೋದಾದ್ರೆ ಏನು ವೆಸ್ಟ್ ಇಂಡೀಸ್ ನ ಜೆ ಡಿ ಕ್ಯಾಪ್ ಹಾಗೂ ಎಸ್ ಡಿ ಹೋಪ್ ಈ ಇಬ್ಬರು ಆಟಗಾರರು ಮೊದಲ ವಿಕೆಟ್ ಅಂದ್ರೆ ಒಡಿಯ ನಲ್ಲಿ ಮೊದಲ ವಿಕೆಟ್ ರನ್ ಗಳ ಒಂದು ದೊಡ್ಡ ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಅಂತ ಅದ್ಭುತವಾದ ಆಟವನ್ನ ಆಡಿದ್ರು ಈ ಜೊತೆ ಆಟವನ್ನ ನೋಡೋದಾದ್ರೆ ಮತ್ತೆ ಜೊತೆಗೆ ಇನ್ನೊಂದ್ರೆ ಹದಿಮೂರು ಹನ್ನೆರಡು ವರ್ಷಗಳ ನಂತರ ಈ ಒಂದು ನ್ಯೂಜಿಲೆಂಡ್ ವಿರುದ್ಧ ನಾವು ಕ್ಲೀನ್ ಸ್ವೀಪ್ ಮಾಡಿರುವಂತಹ ಈ ಪಿಚ್ ಅಲ್ಲಿ ಹೈಯೆಸ್ಟ್ ದಾಖಲೆ ಪಡಿಲ್ರೆ ಯಾಕಂದ್ರೆ ಇಂದೋರ್ ಏನಿದೆ ಅಲ್ವಾ ಇಂದೋರ್ ಸ್ಟೇಡಿಯಂ ನಲ್ಲಿ ಇದೇ ಹೈಯೆಸ್ಟ್ ಪಿಚ್ ಯಾಕಂದ್ರೆ ಈಗ ಆಲ್ರೆಡಿ ಹೈಯೆಸ್ಟ್ ಹೊಡೆದಿದ್ದ ಪಾರ್ಟ್ನರ್ಶಿಪ್ ಜೋಡಿ ನಮ್ದು ಇಂಡಿಯಾದು ಈ ಹಿಂದೆ ಪಾರ್ಟ್ನರ್ಶಿಪ್ ಜೋಡಿ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ವೀರೇಂದ್ರ ಸೆಹಾಗ್ ಮತ್ತೆ ಗೌತಮ್ ಗಂಭೀರ್ ಆ ಜೋಡಿ ಆಟ ಜೊತೆ ಆಟದಲ್ಲಿ ಇನ್ನೂರ ಒಂದರ ಬಾರಿಸಿದ್ರು ಅದಿಬ್ಬರು ಜೋಡಿ ಆಟ ಜಾಸ್ತಿ ಇತ್ತು ಈಗ ಆ ಪ್ರಥಮ ಓಪನಿಂಗ್ ಜೋಡಿ ಆಟವಾಗಿ ನಮಗೆ ಇನ್ನೂರ ಹನ್ನೆರಡನ್ನು ಬಾರಿಸಿದ್ವಿ ಇವಾಗ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಇಲ್ಲಿ ನಮಗೆ ಒಂದು ನಿನ್ನೆ ಬಹಳಷ್ಟು ಸಂಭ್ರಮ ಇದೆ ಎಲ್ಲ ಇದೆ ನಾವು ಕೂಡ ಫುಲ್ ಸಂಭ್ರಮ ಬಗ್ಗೆ ಮಾತನಾಡ್ತಾ ಇದೀವಿ ಎಲ್ಲಾ ಅನಿಸ್ತಾರೆ ಏನಪ್ಪ ಇಷ್ಟೆಲ್ಲ ಸಂಭ್ರಮ ಇದ್ರು ನಿನ್ನೆ ಕೂಡ ನಾವು ಮಾತನಾಡಿದ್ರೆ ಇಂಡಿಯಾ ಗೆಲ್ತಾ ಇದೆ ಇವ್ರು ಯಾಕೆ ಟೀಕೆ ಮಾಡ್ತಿದಾರೆ ಅಂತ ನೋಡೋರಿಗೆ ಅನ್ಸಬಹುದು ವೀಕ್ಷಕರ ನೀವು ಕಾಮೆಂಟ್ ಮಾಡ್ಬೋದು ಯಾಕೆಂದ್ರೆ ಒಂದಿಷ್ಟು ನಾವು ಮುಂದಿನ ವರ್ಲ್ಡ್ ಕಪ್ ಗೆ ತಿದ್ಕೊಳ್ತಾ ಇದೀವಿ ಹಾಗಾಗಿ ಚೆನ್ನಾಗಿರೋದನ್ನ ಹೋಗುವುದಕ್ಕಿಂತ ಎಲ್ಲಿ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ಬೇಕಾಗ ಈಗ ಮತ್ತದೇ ಮಧ್ಯಮ ಕ್ರಮಾಂಕದ ಆಟಗಾರನ ಫೇಲ್ಯೂರ್ ಸೂರ್ಯಕುಮಾರ್ ಯಾದವ್ ನಿನ್ನೆ ಸೂರ್ಯಕುಮಾರ್ ಯಾದವ್ ಒಂದಿಷ್ಟು ಆಡಿದ್ರೆ ಒಂದ್ ವೇಳೆ ಪಾಂಡ್ಯ ಜೊತೆ ಪಾರ್ಟ್ನರ್ಶಿಪ್ ಬಂದಿದ್ರೆ ಪಾಟೀಲ್ ರೇ ನಾನೂರ ಗಡಿಯನ್ನ ಸುಲಭವಾಗಿ ದಾಟಬಹುದಾಗಿತ್ತು ಮತ್ತೆ ಮತ್ತೆ ಫೇಲ್ಯೂರ್ ಆಗ್ತಾ ಇದ್ದಾರೆ ಇನ್ನೊಂದ್ ಕಡೆಗೆ ಕೊಹ್ಲಿ ಕೂಡ ನ್ಯೂಜಿಲೆಂಡ್ ಮೇಲೆ ಯಾವುದೇ ರೀತಿ ಪ್ರದರ್ಶನ ಇಲ್ಲ ಇಲ್ಲಿ ಒಂದು ನಾವು ಸೂರ್ಯಕುಮಾರ್ ಬಗ್ಗೆ ಹೇಳೋದಾದ್ರೆ ಪಾಟೀಲ್ ರೇ ಒಂದು ಈ ಒಂದು ಸರಣಿಯಲ್ಲಿ ಶ್ರೀಲಂಕಾ ವಿರುದ್ಧ ಸರಣಿಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಎನಿಸ್ಬಿಡ್ತೇವೆ ಒಂದು ಶ್ರೀಲಂಕಾ ವಿರುದ್ಧ ನಾವು ಕೊಹ್ಲಿ ಅವರ ಅಬ್ಬರ ನೋಡಿದ್ವಿ ಸೂರ್ಯಕುಮಾರ್ ಅಲ್ಲಿ ಫ್ಲಾಫ್ ಆದ್ರು ಕೂಡ ಫ್ಲಾಫ್ ಆಗಿದ್ದಾರೆ ಒಂದು ಸೂರ್ಯಕುಮಾರ್ ಬಗ್ಗೆ ನಮಗೆ ತುಂಬಾ ಹೋಪ್ ಇರೋದ್ರಿಂದ ನೋಡಿ ಆ ಆಟಗಾರ ಏನಾದ್ರು ಈ ಯಾವ ರೀತಿ ಧೋನಿಗೆ ಕೊಹ್ಲಿಗೆ ಒಂದು ಕೇಳಿ ಬರುತ್ತೆ ಈಗ ಸೂರ್ಯಕುಮಾರ್ಗೆ ಬರುತ್ತೆ ಅಂತಹ ಒಂದು ಹೋಪ್ ಇದ್ದಾಗ ಅಂತಹ ಆಟಗಾರರ ಪ್ರದರ್ಶನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾವು ವಿಶ್ವಕಪ್ ಸಣಿಯಾದಲ್ಲಿ ಇದ್ವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ವಿಶ್ವಕಪ್ ಗೆದ್ದಿದ್ದು ತುಂಬಾ ಲಾಂಗ್ ಟೈಮ್ ಆಯ್ತು ಸಾವಿರದ ಒಂಬೈನೂರ ಎಂಬತ್ ಮೂರರ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಧೋನಿ ನಾಯಕತ್ವದಲ್ಲಿ ಬಂದಿತ್ತು ಅದು ಅದು ಕೂಡ ಇಂಡಿಯಾದಲ್ಲೇ ಪ್ಲಸ್ ಆಗಿರೋದು ನಮ್ಮ ನೆಲದಲ್ಲಿ ಮತ್ತೆ ಇನ್ನೂ ವಿದೇಶಿ ಆಟಗಾರ ಎಲ್ಲ ಟೀಮ್ಗಳು ಕೂಡ ಇಲ್ಲೇ ಬಂದು ಆಡೋದಕ್ಕೆ ಇಷ್ಟಾನು ಪಡ್ತಾ ಇದ್ದಾವೆ ಈಗ ನೋಡಿ ನ್ಯೂಜಿಲೆಂಡ್ ನಂಬರ್ ಒನ್ ತಂಡ ಇತ್ತು ಅದನ್ನ ಸೋಲಿಸಿದೀವಿ ಅನ್ನುವಂತ ಕಾನ್ಫಿಡೆನ್ಸ್ ಇದೆ ಬಟ್ ಒಳಗಡೆ ನೋಡಿ ಒಂದು ಅಳಕಂತೂ ಖಂಡಿತವಾಗ್ಲಿರುತ್ತೆ ನಮ್ಗೆ ಯಾವ ಆಟಗಾರನ ಮೇಲೆ ತುಂಬಾ ಹೋಪ್ ಇದೆ ಆ ಆಟಗಾರ ಕಳಪೆ ಪ್ರದರ್ಶನ ಕೊಡ್ತಾ ಇದ್ದಾನೆ ಅದರ ಬಗ್ಗೆ ಖಂಡಿತವಾಗ್ಲೂ ತಿದ್ದು ಿಕೊಳ್ಳಲೇಬೇಕು ಇಲ್ಲಿ ಇಬ್ಬರು ಆಟಗಾರರ ಬಗ್ಗೆ ನಾನು ಮೆನ್ಶನ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಶ್ರೀಲಂಕಾ ವಿರುದ್ಧ ತುಂಬಾ ಚೆನ್ನಾಗಿ ಆಡಿದ್ರು ಕೊಹ್ಲಿ ಇಲ್ಲ ಅಂತ ಹೇಳಲ್ಲ ಬಟ್ ಶ್ರೀಲಂಕಾ ಆಟಕ್ಕೂ ನ್ಯೂಜಿಲೆಂಡ್ ಬೌಲರ್ಗಳಿಗೂ ತುಂಬಾನೇ ವ್ಯತ್ಯಾಸ ಲೈನ್ ಅಂಡ್ ಲೆಂತ್ ಆಗಿರ್ಬೋದು ವೇಗ ಆಗಿರ್ಬೋದು ಆ ಒಂದು ತಂಡದ ಪ್ರದರ್ಶನ ಆಗಿರ್ಬೋದು ಕ್ಯಾಪ್ಟನ್ ಒಂದು ಸಾಂಘಿಕ ಹೋರಾಟ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ ನೀವು ದೊಡ್ಡ ತಂಡದ ವಿರುದ್ಧ ಏನು ಗೆಲುವನ್ನ ಸಾಧಿಸ್ತೀರಿ ಅದರಲ್ಲಿ ನಿಮಗೆ ಉಪಯುಕ್ತ ಕೊಡುಗೆ ಆ ಆಟಗಾರ ನೀಡಿದರೆ ಒಂದು ಕಾನ್ಫಿಡೆಂಟ್ ಬರುತ್ತೆ ಈಗ ರೋಹಿತ್ ಶರ್ಮಾ ಗಿಲ್ ಬೇರೆ ಯಾವ ಪಂದ್ಯಗಳಲ್ಲಿಗೂ ನಾವು ಹೋಲಿಸಿದರೆ ಈಗ ಒಂದು ಕಾನ್ಫಿಡೆನ್ಸ್ ಅಂತೂ ಖಂಡಿತವಾಗ್ಲು ಇದೆ ಆ ಒಂದು ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಬೇಕು ಮುಂದಿನ ಆಸ್ಟ್ರೇಲಿಯಾ ಸರಣಿಯಲ್ಲಿ ಅದನ್ನು ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ ಟಿ ಟ್ವೆಂಟಿಯಲ್ಲಿ ನೀವು ಹೊಡಿಬಿಡಿ ಆಟವನ್ನು ಆಡಿ ದೊಡ್ಡ ತಂಡವನ್ನು ಗೆಲ್ಲಿಸೋದಕ್ಕೂ ಒನ್ ಡೇದಲ್ಲಿ ಆಡೋದಕ್ಕೂ ತುಂಬಾ ವ್ಯತ್ಯಾಸ ನಾವು ಪಾಸಿಟಿವ್ ಸರಣಿ ಗೆದ್ದಿದ್ದೀವಿ ನಂಬರ್ ಒನ್ ಆಗಿದ್ದೀವಿ ಆ ಖುಷಿಯ ನಡುವೆ ಇದೊಂದು ಅಳಕು ಖಂಡಿತವಾಗ್ಲೂ ಇದ್ದೇ ಇದೆ ಅದನ್ನು ಖಂಡಿತವಾಗ್ಲೂ ಭಾರತ ತಂಡ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳೇಬೇಕು ಒಂದು ಕಡೆ ಒಂದು ರೆಸ್ಟ್ ಕೊಟ್ಟು ಬೇರೆ ಆಟಗಾರನ ಆಡಿಸಿ ಅವ್ರನ್ನ ಕಮ್ ಬ್ಯಾಕ್ ಮಾಡಿಕೊಂಡ್ರೂ ಒಳ್ಳೆಯದು ಇಲ್ಲ ಅಂತ ಅಂದರೆ ಅವ್ರನ್ನ ಹೆಚ್ಚಿಗೆ ನೆಟ್ ಪ್ರಾಕ್ಟೀಸು ಅಥವಾ ಬೇರೆ ಒಂದು ಏನು ಆಟದ ಬಡ್ತಿ ಕೊಡೋದು ಅಥವಾ ಕೆಳಗಡೆ ಕಳಿಸೋದು ಈ ರೀತಿಯಾಗಿ ಮಾಡಿ ಏನಾದರೂ ಎಕ್ಸ್ಪ್ರೇನ್ ಮಾಡ್ತಾರ ಅಷ್ಟೇ ಏನೋ ಸ್ಪಿನ್ ನಮಗೆ ಸ್ಪಿನ್ ವಿಭಾಗ ಎಚ್ಚೆತ್ಕೊಳ್ತಾ ಇಲ್ಲ ಅದರಿಂದ ಏನು ಯಾವುದೇ ರೀತಿಯ ಒಬ್ಬ ಎದುರಾಳಿ ತಂಡವನ್ನು ಕಟ್ಟಾಕ್ಲಿಕ್ಕೆ ಇರ್ಬೋದು ಅಥವಾ ಒಂದು ಪಂದ್ಯ ಗೆಲ್ಲಲಿಕ್ಕೆ ಅವರ ಕೊಡುಗೆ ಕಮ್ಮಿ ಆಗ್ತಾ ಇದೆ ಅನ್ಕೊಂತ ನಿನ್ನೆ ಕೂಡ ನಾವು ಅದು ಸತ್ಯ ಕೂಡ ಹೌದೈತಿ ಹಿಂದಿನ ಪ್ರಕಾರ ಆದ್ರೆ ನಿನ್ನೆ ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ಅಲ್ಲಿ ಯಾಕಂದ್ರೆ ನಿಕ್ಲೋಸ್ ಮತ್ತೆ ಒಂದ್ ಕಡೆ ಕಾಣುವ ಆಡ್ತಿರ್ಬೇಕಾದ್ರೆ ಆ ಭದ್ರ ಜೋಡಿಗಳನ್ನ ನಾವು ಯಾರೇ ಬೌಲಿಂಗ್ ಹಾಕಿದ್ರು ಲೀಲಾಜಲವಾಗಿ ಹೊಡಿತಾ ಇದ್ರೆ ಅವರು ಠಾಕೂರ್ ಕೂಡ ಆಗ್ತಾ ಇರಲಿಲ್ಲ ಆರಂಭಕ್ಕೆ ಆ ಹಂತದಲ್ಲಿ ಚಹಲ್ ಮೋಡಿ ಮಾಡೋದ್ ಜೊತೆಗೆ ಸಾರಿ ನಮ್ಗೆ ಕುಲ್ದೀಪ್ ಮೋಡಿಯನ್ನ ಮಾಡ್ತಾರೆ ಪಾಟೀಲ್ ಕುಲ್ದೀಪ್ ವಿಕೆಟ್ ತೆಗಿತಾರೆ ಅದಾದ್ಮೇಲೆ ಮತ್ತೆ ಒಂದ್ ಕಡೆಗೆ ಒಂದಿಷ್ಟು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುವಂತ ಹಂತದಲ್ಲಿ ಪ್ರಮುಖ ಬೌಲರ್ ಬ್ಯಾಟ್ಸ್ಮನ್ ಗಳನ್ನ ಮನೆ ಕಳಿಸ್ತಾರೆ ಈ ತರದ ಅಂದ್ರೆ ಪೆವಿಲಿಯನ್ ಕಡೆ ಮುಖ ಮಾಡ್ಲಿಕ್ಕೆ ದಾರಿ ಮಾಡ್ಕೊಡ್ತಾರೆ ಈ ತರದ ಪ್ರದರ್ಶನದ ಅವಶ್ಯಕತೆ ಇದೆ ಅಲ್ವಾ ಪಾಟೀಲ್ ಖಂಡಿತವಾಗ್ಲೂ ಇದೆ ನಾವು ನಿನ್ನೆ ಇದನ್ನ ಪ್ರೇಮ್ ಡಿಸ್ಕಶನ್ ಮಾಡಿದ್ವಿ ಹದಿನೈದನೇ ನಿಂದ ಮೂವತ್ತೈದು ನಲವತ್ತನೇ ಓವರ್ ಒಳಗಡೆ ಸ್ಪಿನ್ ದಾಳಿಗೆ ಒಂದು ನಾಲ್ಕೈದು ವಿಕೆಟ್ ಬರ್ತಾ ಇತ್ತು ಮೊದಲು ಯಾವಾಗ ಏನು ಹರ್ಭಜನ್ ಸಿಂಗ್ ಇದ್ದಾಗ ಅಶ್ವಿನ ಕುಂಬ್ಳೆ ಇದ್ದಾಗ ಒಂದು ಸ್ಪಿನ್ ಮೋಡಿ ಮಾಡ್ತಾ ಇದ್ರು ಆ ಸ್ಪಿನ್ ಮೋಡಿ ನನಗೆ ನಿನ್ನೆನೆ ವಾಪಸ್ ಕಂಡು ಬಂದಿದ್ದು ನೋಡಿ ಕುಲ್ದೀಪ್ ಯಾದವ್ ಮತ್ತೆ ಆಮೇಲೆ ಚಹಲ್ ಇಬ್ರು ಕೂಡಿ ಐದು ವಿಕೆಟ್ ತಗೊಂಡಿದ್ದಾರೆ ಒಂದು ತಂಡವನ್ನ ಗೆಲ್ಲಿಸುವಂತಹ ಪರ್ಫಾರ್ಮೆನ್ಸ್ ಇದು ನೋಡಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ಸ್ಪಿನ್ನರ್ಗಳೇ ಖಂಡಿತವಾಗ್ಲೂ ಅನುಕೂಲ ಆಗಬಹುದು ಅದನ್ನ ತೋರಿಸ್ಕೊಟ್ರು ಒಂದ್ ವೇಳೆ ಏನಾದ್ರೂ ಕುಲ್ದೀಪ್ ನಿನ್ನೆ ಮಿಂಚಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಎರಡು ಒಂದು ಅಂತರದಲ್ಲಿ ಸರ್ ನೀವು ನಾವು ಅಷ್ಟು ಅದ್ಭುತವಾಗಿ ಆಟ ಆಡ್ತಾ ಇದ್ದ್ರು ಅವರು ನಾವು ಈ ಸರಣಿ ಆರಂಭಕ್ಕೂ ಮುಂಚೆನೇ ಹೇಳಿದ್ವಿ ಇದು ಶ್ರೀಲಂಕಾ ತಂಡ ಅಲ್ಲ ಫೈಟ್ ಫೈಟ್コーデ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅದು ಮೊದಲನೇ ಏಕದಿನ ಪಂದ್ಯದಲ್ಲೂ ಕೂಡ ಚಳೆ ಅಂತ ತಿನ್ಸುವಂತ ಸಾಧ್ಯತೆ ಇತ್ತು ಕೊನೆ ಏಕದಿನ ಪಂದ್ಯದಲ್ಲೂ ಕೂಡ ಚಳೆ ಅಂತ ತಿನ್ಸುವಂತ ಸಾಧ್ಯತೆ ಇತ್ತು ಇದನ್ನ ನಾವು ಒಂದ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಯಾಕಂದ್ರೆ ನಾವು ವಿಶ್ವಕಪ್ ಹೋಗ್ತಾ ಇದೀವಿ ಅಂದಾಗ ಸೆಕೆಂಡ್ ನಮಗೆ ಫಸ್ಟ್ ಗೇಮ್ನೇ ಬ್ಯಾಟಿಂಗ್ ಬಿದ್ರೆ ನಾವು ತುಂಬಾನೇ ಕಳಕಳತೆ ಜಾಸ್ತಿ ವಿಶ್ವಕಪ್ನ ಪ್ರತಿಯೊಂದು ಹಂತದಲ್ಲೂ ನಮಗೆ ಸೆಕೆಂಡ್ ಬ್ಯಾಟಿಂಗ್ ಬಂದಾಗ ತುಂಬ ಲೀಲಾಜವಾಗಿ ಗೆಲ್ತೀವಿ ಬಟ್ ಫಸ್ಟ್ ಬ್ಯಾಟಿಂಗ್ ಅಂತ ಬಂದ ತಕ್ಷಣ ತುಂಬ ಸರಿ ಲಾಸ್ ಆಗಿದ್ದೀವಿ ಅದನ್ನು ಇಟ್ಕೊಂಡು ಇವರು ಹೋಗಬೇಕು ಬಟ್ ಸ್ಪಿನ್ ಕಮ್ ಬ್ಯಾಕ್ ಆಗಿರೋದು ತುಂಬಾ ಖುಷಿ ಕೊಡ್ತು ಅದರಲ್ಲೂ ಕೂಡ ಚಹಾಲ್ ಮತ್ತು ಕುಲ್ದೀಪ್ ಯಾದವ್ ಇಬ್ಬರಿಗೂ ಕೂಡ ಚಾನ್ಸ್ ಕೊಟ್ಟಿದ್ದರು ಚಹಲ್ ಒಂಬತ್ತು ಓವರ್ಗಳಲ್ಲಿ ಅರವತ್ತೆರಡು ರನ್ ಸ್ವಲ್ಪ ಜಾಸ್ತಿ ರನ್ ಕೊಟ್ಟರು ಕೂಡ ಪ್ರಮುಖ ಮೂರು ವಿಕೆ ಮೂರು ವಿಕೆಟ್ಗಳನ್ನು ಕಬ್ಬಿಸಿದ್ರು ಚಹಲ್ ಕೂಡ ಒಳ್ಳೆ ಪ್ರದರ್ಶನ ಏಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ನಲ್ವತ್ಮೂರು ರನ್ಗಳನ್ನು ಕೊಟ್ಟಿದ್ದಾರೆ ಪ್ರಮುಖ ಎರಡು ವಿಕೆಟನ್ನು ಕಬಳಿಸಿದ್ದಾರೆ ಒಟ್ಟು ಸ್ಪಿನ್ ಒಂದು ನಿನ್ನೆ ಪಾಟೀಲ್ ನಾವು ಶಾರ್ದುಲ್ ಠಾಕೂರ್ ನೋಡ್ತಾ ಇದೇವೆ ಅವರ ಸಂಭ್ರಮ ಆರ್ಭಟ ನಿನ್ನೆ ಬ್ಯಾಟಿಂಗ್ ಅಲ್ಲೂ ಕೂಡ ಜಾಸ್ತಿ ರನ್ ಆಗ್ಲಿಕ್ಕೆ ಪಾಂಡ್ಯ ಜೊತೆಗೆ ನೆರವಾಗಿದ್ದು ಅದೇ ಆಟಗಾರ ಟ್ವೆಂಟಿ ಪ್ಲಸ್ ರನ್ ಹೊಡಿತಾರೆ ಆಮೇಲೆ ಪ್ರಮುಖ ಹಂತದಲ್ಲಿ ಅದರಲ್ಲೂ ಕೂಡ ಲಾತಮ್ ಮತ್ತೆ ವಿಲಿಯಮ್ಸನ್ ಇದಾರೆಲ್ಲ ಅವರಿಬ್ಬರಲ್ಲಿ ಒಬ್ರು ಕೂಡ ಕಾನ್ವೆಗೆ ಸಾಥ್ ನೀಡಿದ್ರು ನಿನ್ನೆ ಮ್ಯಾಚ್ ಅವ್ರ ಪಾಲ್ ಆಗ್ತಿತ್ತು ಅಂತದನ್ನ ತಪ್ಪಿಸಿದ್ದು ನಿನ್ನೆ ನಮಗೆ ನಕ್ಕರ್ ಬೌಲಿಂಗ್ ಸ್ಪೆಷಲಿಸ್ಟ್ ಶಾರ್ದುಲ್ ಠಾಕೂರ್ ಪಾಟೀಲ್ ಶಾರ್ದುಲ್ ಠಾಕೂರ್ ಬೌಲಿಂಗ್ ಬಗ್ಗೆ ಮತ್ತೆ ನಿನ್ನೆ ಪ್ರದರ್ಶನದ ಬಗ್ಗೆ ಮಾತನಾಡಿದ ಯಾಕಂದ್ರೆ ನಿನ್ನೆ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಕೊಟ್ಟಿದ್ದಾರೆ ಹೌದೌದು ಯಾಕಂದ್ರೆ ಒಂದು ಆಲ್ರೌಂಡರ್ ಪ್ರದರ್ಶನ ಎರಡನೇದು ಈ ಕಂಬ್ಯಾಕ್ ತುಂಬಾನೇ ಇಂಪಾರ್ಟೆಂಟ್ ಇತ್ತು ಯಾಕೆ ಅಂತ ಹೇಳ್ತೀನಿ ನಾನು ಒಂದು ವಿಶ್ವಕಪ್ ಸಾರಥ್ಯವನ್ನು ನಾವು ವಹಿಸ್ಕೊಡ್ತಾ ಇದ್ದೀವಿ ಅಂದಾಗ ಪ್ರಮುಖ ಬೌಲರ್ಗಳು ನೋಡಿ ನೀವು ದಿಷ್ಟು ಒಂದು ಬೂಮ್ರಾ ಅವರಿದ್ದಾರೆ ಶಮಿ ಅವರಿದ್ದಾರೆ ಭುವನೇಶ್ವರ್ ಇದ್ದಾರೆ ಇದರ ನಡುವೆ ಉಮ್ರಾನ್ ಮಲ್ಲಿಕ್ ಅನ್ನುವಂತಹ ವೇಗಿ ಇದ್ದಾನೆ ಈ ಎಲ್ಲ ಕಾಂಪಿಟೇಷನ್ ನಡುವೆ ನೀವು ಹೊರ ಹೊರ ಹೊರಹೊಮ್ಮಬೇಕು ಅಂತಂದ್ರೆ ಇಂತಹ ಪ್ರದರ್ಶನ ಖಂಡಿತವಾಗಲೂ ಬೇಕು ಕೇವಲ ಬೌಲಿಂಗ್ ಅಲ್ಲ ಬ್ಯಾಟಿಂಗ್ ಅಲ್ಲೂ ಪರಿಸ್ಥಿತಿ ನಿನ್ನೆ ನೋಡಿ ಶಾರ್ದುಲ್ ಠಾಕೂರ್ ನನ್ನನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನೋದೊಂದು ಸಂದೇಶ ಸೇರಿಕೊಂಡ್ರು ಯಾಕಂದ್ರೆ ಉಮ್ರಾನ್ ಮಲ್ಲಿಕ್ ನಿನ್ನೆ ಒಂದು ವಿಕೆಟನ್ನು ಕಬಳಿಸಿದ್ರು ಇಲ್ಲ ಅಂತ ಹೇಳಲ್ಲ ಒಬ್ಬ ಆಲ್ರೌಂಡರ್ ಆಟಗಾರ ಇಂಪಾರ್ಟೆಂಟ್ ಅನ್ನೋದನ್ನ ಮತ್ತೆ ತೋರಿಸಿದ್ರು ಬ್ಯಾಟಿಂಗ್ ಒಳ್ಳೆಯ ಆಟವನ್ನು ಇಪ್ಪತ್ತೈದು ಗಳನ್ನ ಕೊಡುಗೆ ನೀಡಿದ್ರು ಉತ್ತಮವಾದ ಆಟ ಬಟ್ ಬಾಲಿಂಗ್ನಲ್ಲಿ ನಲ್ಲಿ ಮೊಣಚಿತ್ತು ಒಂದು ಸ್ವಿಂಗ್ ನೋಡಿ ಸ್ಟಾರ್ಟಿಂಗ್ ಬಾಲಿಂಗ್ ಆಗುವಾಗ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅವ್ರ ಬಾಲಿಂಗ್ನ ನಿನ್ನೆ ನಾವು ನೋಡ್ತಾ ಹೋದರೆ ಬಟ್ ಇಂತಹ ಪ್ರದರ್ಶನ ಖಂಡಿತವಾಗ್ಲೂ ಉಳಿದ ಬಾಲರ್ಗಳಿಗೆ ಒಂದು ಏನು ಒಂದು ಪಾಯಿಂಟ್ ಓ ಇವರು ಕೂಡ ಕಂಬ್ಯಾಕ್ ಆಗಿದ್ದಾರೆ ಸ್ವಲ್ಪ ಸ್ಟ್ರಾಂಗ್ ಪ್ರದರ್ಶನ ಬೇಕು ಅಂತ ಹೇಳಿ ಏನೋ ಇಂಡಿಯಾನ ಹೆದರಿಸಿದ್ದು ಅಂತ ಹೇಳಿದ್ರೆ ನಾವು ಕಾನ್ವೆ ಬ್ಯಾಟಿಂಗ್ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ತಂಡ ಚೇಜಿಂಗ್ ಅಲ್ಲಿ ಇದ್ದಾವಾಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಿರ್ಬೇಕಾದ್ರೆ ಒಂದು ಇನ್ನಿಂಗ್ಸ್ ಕಟ್ಟುವುದು ಮತ್ತೆ ಎದುರಾಳಿಯನ್ನ ಹೆದರಿಸುವುದು ಜೊತೆಗೆ ಪಂದ್ಯ ಇನ್ನೇನು ಗೆಲ್ಲತ್ತೆ ಇನ್ನೊಬ್ರು ಸಾಥ್ ಕೊಟ್ರೆ ಅಂತದ್ ಒಂದು ಭಯ ಇದೆಯಲ್ಲ ಅದು ಗ್ರೇಟ್ ಕಾನ್ವೆ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಪಾಟೀಲ್ ಅವ್ರ ಬಗ್ಗೆ ಮಾತನಾಡೋದು ನಾವು ಎರಡು ಪಂದ್ಯಗಳಲ್ಲಿ ಇವರು ನಿರಸ ಪ್ರದರ್ಶನ ಏನಪ್ಪ ಕಾನ್ವೆ ಈ ತರ ಆಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ವಿ ಈ ಒಂದು ಸೀರೀಸಲ್ಲಿ ನಮಗೆ ನಮ್ಗೆ ಬ್ಯಾಟ್ಸ್ಮನ್ಗಳು ಇವರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿಕೊಂಡ್ರು ಒಂದು ಮೊದಲ ಪಂದ್ಯದಲ್ಲಿ ಮೂರನೇ ಪಂದ್ಯದಲ್ಲಿ ಕಾನ್ವೆ ಅದ್ಭುತವಾದ ಆಟ ಏನು ಗೊತ್ತಾ ಒಂದು ತಂಡ ಚೇಜಿಂಗ್ ಮಾಡುವಾಗ ಇಂತಹ ಆಟ ಪ್ರದರ್ಶನ ಖಂಡಿತವಾಗಲೂ ಎದುರಾಳಿ ನಡಕ ಹುಡ್ಸದ್ರಲ್ಲಿ ಡೌಟ್ ಇಲ್ಲ ನಿನ್ನೆ ನೋಡಿ ಇವ್ರಿಗೆ ಇನ್ನು ಒಬ್ಬ ಆಟಗಾರ ಸಾಥ್ ಕೊಟ್ಟಿದ್ರೆ ತಂಡ ಎಲ್ಲೋ ಹೋಗ್ತಿತ್ತು ಅದು ಒಂದು ಕಡೆ ಈಸಿ ಆಗಿತ್ತು ತುಂಬಾ ಏನು ದೊಡ್ಡ ಡಿಫ್ರೆನ್ಸ್ ಇರಲಿಲ್ಲ ನೋಡಿ ನೀವು ಮುನ್ನೂರ ಎಂಬತ್ತೈದರನ್ನು ಹೊಡೆದಾಗ್ಲೂ ಕೂಡ ನಾವು ಎದುರಾಳಿಗೆ ಎಲ್ಲೋ ನಾವು ಸೋಲ್ತೀವಿ ಅನ್ನುವಂತ ಅಳಕ್ ಬರೋದೇ ಒಂದು ದೊಡ್ಡ ಬೌಲಿಂಗ್ ಮೇಲೆ ಇಲ್ಲ ಇದು ಈ ಪಂದ್ಯದಲ್ಲೂ ಕೂಡ ಅದು ಹಾಗೆ ಆಯ್ತು ಇನ್ನೇನು ಗಡಿ ತನಕ ಅವ್ರು ಸ್ವಲ್ಪ ಬೌಲಿಂಗ್ ಪ್ರಾಬ್ಲಮ್ ಇದೆ ಅಂತಾನೆ ನಾವು ಈ ಪಂದ್ಯದಲ್ಲೂ ಒಪ್ಕೊಳ್ಳೇಬೇಕಾಗತ್ತೆ ಬಟ್ ಕಾನ್ವೆ ತುಂಬಾ ಅದ್ಭುತವಾಗಿ ಆಟ ಆಡಿದ್ವಿ ಇಲ್ಲಿ ನಮಗೆ ಕಾನ್ವೆಗೆ ಸಾಥ್ ಕೊಡಬೇಕಾಗಿದೆ ರೈಟ್ ಟೈಮ್ ಅಲ್ಲಿ ಅದೇ ನಾಯಕ ವಿಲಿಯಮ್ಸನ್ ಆಗಿದ್ರೆ ಆಡಿಸಿಕೊಂಡ್ ಬರ್ತಾ ಇದ್ರು ಹೊಡಿತಾ ಇದ್ರೆ ಸಟ್ ಆಗಿದೆ ಜಸ್ಟ್ ಒಂದು ಲಾತಮ್ ಡಕ್ ಆಗ್ತಾರೆ ವಿಲಿಯಮ್ಸನ್ ಬಹಳ ನಿರೀಕ್ಷೆ ಇದ್ದಂಥ ವಿಲಿಯಮ್ಸನ್ ಇಲ್ಲದೆ ಇರೋದಕ್ಕೆ ನಮಗೆ ಫಾರ್ಮಲ್ ಇದ್ರಲ್ಲಿ ಸದ್ಯಕ್ಕೆ ಪಿಲಿಪ್ ಕಳೆದ ಪಾಕಿಸ್ತಾನ ಸರಣಿಯಿಂದ ಒಳ್ಳೆ ಫಾರ್ಮಲ್ ನೋಡಿದ್ವಿ ಅಟರ್ ಪ್ಲಾಫ್ ಇಲ್ಲಿ ನನಗೆ ಅನ್ಸೋದು ಪಾಟಿದ್ರೆ ನಿನ್ನೆಯ ಸೋಲ್ ಇರಬಹುದು ಅಥವಾ ಪ್ರಥಮ ಪಂದ್ಯದ ಸೋಲ್ ಇರಬಹುದು ಇವೆಲ್ಲದಕ್ಕೂ ಕಾರಣ ಕ್ಯಾಪ್ಟನ್ ಆಗಿ ನಿಭಾಯಿಸುವ ಜವಾಬ್ದಾರಿಯನ್ನು ನಿಭಾಯಿಸಲಿಲ್ಲ ಜೊತೆಗೆ ಬ್ಯಾಟಿಂಗ್ ಅಲ್ಲೂ ಕೂಡ ನೆರವಾಗದೇ ಇರೋದೇ ಮೈನಸ್ ಅಲ್ವಾ ಒಂದು ಈ ಸರಣಿಯಲ್ಲಿ ಕ್ಯಾಪ್ಟನ್ ನ್ಯೂಜಿಲೆಂಡ್ ಕ್ಯಾಪ್ಟನ್ ಅಟ್ಟರ್ ಫ್ಲಾಫ್ ಆದ್ರು ಅಂತ ನಾನು ಅನ್ಕೋತೀನಿ ಒಂದು ವಿಲಿಯಮ್ಸನ್ ಅಂತಹ ದೊಡ್ಡ ಪ್ರತಿಭೆ ಇಂತಹ ಸರಣಿಗೆ ಇಂಜುರಿ ಅಥವಾ ಇದರಿಂದ ಹೊರಗಡೆ ಬಿದ್ದಿದ್ದೇ ಒಂದು ದೊಡ್ಡ ಮೈನಸ್ ಅದರಲ್ಲೂ ನಂಬರ್ ಒನ್ ತಂಡ ಇದ್ದಿದ್ದು ಲ್ಯಾಥಮ್ ಅಷ್ಟು ಇಷ್ಟರ ಮಟ್ಟಿಗೆ ಗುಣಮಟ್ಟದ ನಾಯಕತ್ವ ಪ್ರದರ್ಶನ ಎಲ್ಲೂ ಮಾಡಲಿಲ್ಲ ಅನ್ಕೋತೀನಿ ಯಾಕಂದ್ರೆ ಟೀಮ್ ಚೇಂಜ್ ಮಾಡೋದಕ್ಕೆ ಹೆಚ್ಚಿಗೆ ಪ್ರಯತ್ನ ಪಡಲಿಲ್ಲ ಯಾವ ಜಾಗದಲ್ಲಿ ನಮಗೆ ಮೈನಸ್ ಇದೆ ಒಂದು ನೋಡಿ ಓಪನಿಂಗ್ ಸ್ಲಾಟ್ ಮೂರು ಪಂದ್ಯಗಳಲ್ಲಿ ತುಂಬಾ ಚೆನ್ನಾಗಿ ಆಡಿತು ಅಲ್ಲಿ ಹೆಚ್ಚಿನ ಏನು ಸ್ಟ್ರಾಂಗ್ ಬೌಲಿಂಗ್ ನ ಏನೋ ಒಂದು ಬೇರೆ ತರ ಬಾಲಿಂಗ್ ಪ್ರದರ್ಶನ ಮಾಡೋದಕ್ಕೂ ಕೂಡ ಹೆಚ್ಚಿಗೆ ಇದನ್ನು ನೋಡಲಿಲ್ಲ ಯಾವ ರೀತಿಯಾಗಿ ಪ್ರತಿದಿನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಮಾಡ್ತಾ ಹೋದ್ರು ಸ್ಟ್ರಾಟಜಿ ಇಲ್ಲ ಪಾಟೀಲ್ ಅವರಲ್ಲಿ ಸೆವೆನ್ ವರ್ಗೂ ಕೂಡ ಸೆವೆನ್ ಪ್ಲೇಯರ್ ವರೆಗೂ ಬ್ಯಾಟ್ಸ್ಮನ್ ಇದ್ದಾರೆ ನಮಗೆ ವಿಕೆಟ್ ಹೋಗ್ತಿದೆ ಅಂತ ಅಂದಾಗ ಬ್ಯಾಕ್ ಟು ಬ್ಯಾಕ್ ಒಬ್ಬ ಕಾಮನ್ ನಾವು ಒಂದು ಲೆದರ್ ಬಾಲ್ ಆಡದೆ ಹೋದ್ರು ಒಂದು ಟೆನಿಸ್ ಬಾಲ್ ಆಟಗಾರರಿಗೆ ಅನಿಸ್ತಾ ಇರತ್ತೆ ಇಲ್ಲಿ ಸ್ಯಾಂಟ್ನರ್ ಕಳಿಸಬಹುದಾಗಿತ್ತು ತಾನೇ ಅದ್ಭುತವಾಗಿ ಆಡ್ತಾ ಇದ್ರು ವಿಕೆಟ್ ಉಳಿತಾ ಇತ್ತು ಅವಾಗ ಎದುರಾಳಿ ತಂಡಕ್ಕೆ ಒಂದು ಭಯ ಇರ್ತಾ ಇತ್ತು ಸ್ಯಾಂಟ್ನರ್ ರಿಪ್ಲೇಸ್ ಮಾಡಬಹುದಾಗಿತ್ತು ಯಾಕಂದ್ರೆ ಅಲ್ಲಿ ವಿಲಿಯಮ್ಸ್ ಅಲ್ಲಿ ಇಲ್ಲ ಸಾರಿ ಪಿಲಿಪೇ ಫಾರ್ಮ್ ಇಲ್ಲ ಹಾಗಾಗಿ ನಮ್ಗೊಂದು ಅದನ್ನು ಉಳಿಸ್ಕೊಳ್ಬೋದಾಗಿತ್ತು ಪಾಟೀಲ್ ಆ ತರದ್ ಎಲ್ಲಾ ಬದಲಾವಣೆನ ಮಾಡಲೇ ಇಲ್ವ ನಾ ಯಾರು ಒಂದು ಸ್ಟ್ರಾಟರ್ಜಿ ಕೂಡ ಇವ್ರು ಯೂಸ್ ಮಾಡಿದ್ದು ಈ ಒಂದು ಸರ್ನಲ್ಲಿ ನೋಡ್ಲೇ ಇಲ್ಲ ಮತ್ತೆ ಬಾಲರ್ ಏನಾದ್ರು ಹೊಡಿಸ್ಕೊತಾ ಇದ್ರೆ ಅವ್ರು ಅವ್ರ ಹತ್ರ ಹೋಗಿ ಮಾತಾಡೋ ಇಲ್ಲ ಉಳಿದ ಆಟಗಾರ ಏನ್ ಮಾತಾಡಿದ್ರು ಗೊತ್ತಿಲ್ಲ ಒಬ್ಬೊಬ್ರು ಮಾತಾಡ್ತಾ ಇದ್ರು ಕೀಪರ್ ಆಗಲಿ ಬಟ್ ಈತ ಎಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಪ್ರದರ್ಶನ ನೀಡಿದ್ದು ಆಯ್ತು ಆಮೇಲೆ ಸಾಂಘಿಕ ಪ್ರದರ್ಶನ ನೀಡುವಲ್ಲೂ ವಿಫಲ ಆಯಿತು ತಂಡದ ಸಾಮರ್ಥ್ಯವನ್ನು ಗುರುತಿಸುವಲ್ಲಿ ಎಲ್ಲೂ ಅಂತ ಯಾಕಂದ್ರೆ ನ್ಯೂಜಿಲೆಂಡ್ ತುಂಬಾ ಅದ್ಭುತವಾದಂತಹ ತಂಡ ವಿಲಿಯಮ್ಸನ್ ಸೌತಿ ಇರ್ಲಿಲ್ಲ ಅಂದ್ರೂ ಕೂಡ ಈ ತಂಡ ಒಂದು ಅದ್ಭುತವಾಗಿ ನಮ್ಗೆ ಕಾಣ್ ಸಿಗುತ್ತೆ ವಿಶ್ವಕಪ್ ಅಂತ ಬಿಟ್ರೆ ನೀವು ಬೇರೆ ಎಲ್ಲಾ ಸರಣಿಯಲ್ಲೂ ಕೂಡ ಇವರು ಸರಣಿಯಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ನೋಡಿ ಹದಿಮೂರು ವರ್ಷ ಆದಮೇಲೆ ನಾವು ಅವ್ರ ವಿರುದ್ಧ ಕ್ಲೀನ್ ಸ್ವೀಪ್ ಮಾಡಿರ್ಬೋದು ಒಂದು ಒಳ್ಳೆ ಪ್ರದರ್ಶನ ನೀಡುವಂಥ ತಂಡ ಬಟ್ ತಂಡದ ನಾಯಕತ್ವ ಹಾಗೆ ಪ್ರಮುಖ ಆಟಗಾರರ ವೈಫಲ್ಯ ಕೂಡ ಕಾರಣ ಮತ್ತೆ ಒಂದು ತಂಡ ನೋಡಿ ಏಕದಿನ ಅಂತ ಯಾಕೆ ಅಂತೀವಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ ಟಿ ಟ್ವೆಂಟಿ ಒಬ್ಬ ಮಿಂಚಿದ್ರೆ ಸಾಕು ಸ್ಕೋರ್ ಎಲ್ಲೇ ಹೋಗ್ಬಿಡುತ್ತೆ ಆಮೇಲೆ ತಂಡ ಗೆಲುವಿಗೆ ನೈಂಟಿ ಪರ್ಸೆಂಟ್ ಆದರೆ ಒನ್ ಡೇ ಅಂತ ಬಂದ್ರೆ ಒಬ್ಬ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ನ್ಯೂಜಿಲೆಂಡ್ ತಂಡನೂ ಸಾಕ್ಷಿ ಮೊದಲೇ ತಂಡದಲ್ಲಿ ನೋಡಿ ಮೊದಲೇದಾಗಿ ಬ್ರೆಸ್ವೆಲ್ ಅದ್ಭುತವಾಗಿ ಆಟ ಆಡಿದ್ರು ಅಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಯ ಪಂದ್ಯದಲ್ಲಿ ಕಾಣುವೆ ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ಗೆಲುವು ಸಾಧ್ಯ ಇಲ್ಲ ಸಾಂಘಿಕ ಪ್ರದರ್ಶನ ಟೆಸ್ಟ್ ಹಾಗೂ ಒನ್ ಡೇದಲ್ಲಿ ಬೇಕೇ ಬೇಕು ಅನ್ನೋದಕ್ಕೆ ನ್ಯೂಜಿಲೆಂಡ್ ತಂಡ ಒಂದು ಸಾಕ್ಷಿ ಅನ್ಬಹುದು ನಂಬರ್ ಒನ್ ಸ್ಥಾನಕ್ಕೆ ಬಂದಿವಿ ನಂಬರ್ ಒನ್ ಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ಒಂದಿಷ್ಟು ತಂಡದ ವೈಯಕ್ತಿಕ ಪ್ರದರ್ಶನಗಳು ಕಾರಣ ಆಗ್ತವೆ ನಾಯಕನಿಗೆ ಒಂದಿಷ್ಟು ಖುಷಿ ಇದೆ ಇನ್ನೊಂದಿಷ್ಟು ಕೋಚ್ ಮತ್ತು ನಾಯಕನಿಗೆ ಬದಲಾವಣೆ ಮಾಡ್ಕೊಳ್ಳೇ ಕ್ಷೇತ್ರ ಅಂದ್ರೆ ನನ್ನ ಅನ್ಸಿರಪ್ಪ ಇಂಡಿಯಾಕ್ಕೆ ಬೌಲಿಂಗು ಮತ್ತೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕು ಮುಂದಿನ ಇನ್ನ ಡ್ರೆಸ್ಸಿಂಗ್ ರೂಮಿನ ವಾತಾವರಣ ತುಂಬಾ ಅದ್ಭುತವಾಗಿರುತ್ತೆ ಇಂಡಿಯಾದ ಯಾಕಂದ್ರೆ ಹಳೆಯ ಆಟಗಾರರು ಸೀನಿಯರ್ ಆಟಗಾರರು ಯಂಗ್ ಪ್ಲೇಯರ್ ಜೊತೆ ತುಂಬಾ ಆತ್ಮೀಯವಾಗಿ ಅದರಲ್ಲೂ ಕೂಡ ಸೇವಾಗ ಸಚಿನ್ ಅವರೆಲ್ಲ ಹೇಗಿದ್ರು ಈಗ ನಮಗೆ ಹಳೆ ಆಟಗಾರ ಅಂದ್ರೆ ರೋಹಿತ್ ಶರ್ಮಾ ಅದರಲ್ಲೂ ಕೂಡ ಹಿಂದಿನ ಎಲ್ಲ ವಿಶ್ವಕಪ್ ಆಡಿದ್ರು ನಮ್ಗೆ ಹನ್ನೊಂದ್ರ ವಿಶ್ವಕಪ್ ಅಲ್ಲೂ ಆಡಿದ್ದು ಅಂತ ಹೇಳಿದ್ರೆ ನಮ್ಮ ಕೊಹ್ಲಿ ಕೊಹ್ಲಿ ಆ ಯಂಗ್ ಪ್ಲೇಯರ್ ಜೊತೆ ಒಳ್ಳೆ ಸಂಬಂಧ ಇದೆ ನಿನ್ನೆ ಕೂಡ ಶುಭನ್ ಗಿಲ್ ಹೇಳ್ತಾ ಇದ್ರು ಅವರಿಗೆ ಹಿಂದೆ ಕೂಡ ಫಾರ್ಮ್ ನ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಎಲ್ಲವನ್ನ ಈ ರೀತಿ ಆಡಬೇಕು ಅಂತ ಹೇಳ್ತಿದ್ರು ಅಂತ ಜೊತೆಗೆ ಅವ್ರ ಒಳ್ಳೆ ಸಂಬಂಧ ಏನಂದ್ರೆ ಗಿಫ್ಟ್ ಕೂಡ ಅವ್ರ ಕೈಯಲ್ಲಿ ಯಾವತ್ತು ಶುಭನ್ ಗಿಲ್ ಕೈಲಿ ಒಂದು ವಾಚ್ ಇರುತ್ತೆ ವಾಚ್ ನ ಕಿಂಗ್ ಕೊಹ್ಲಿ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಇನ್ನ ಜೊತೆಗೆ ಲವ್ವರ್ ಬಾಯ್ ಆಗಿ ಕೆಲವರು ಫೇಲ್ಯೂರ್ ಆಗ್ತಾರೆ ಪಾಟೀಲ್ ನಾವು ನೋಡಿದಿವಿ ಒಂದು ಲವ್ ಮತ್ತೊಂದು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ವಾಯ್ಸ್ ಕ್ರಿಕೆಟ್ ಕಡೆ ಯಾವದ ರೀತಿಯ ಕಾನ್ಸಂಟ್ರೇಟ್ ಮಾಡಲ್ಲ ಹಾಗಾಗಿ ತಮ್ಮ ಫಾರ್ಮ್ ಕಳ್ಕೊಳ್ತಾರೆ ಇಲ್ಲಿ ಒನ್ ಪ್ಲಸ್ ಒನ್ ಲವರ್ ಬಾಯ್ ಆದ್ರೂ ಕೂಡ ಟೂ ಹಂಡ್ರೆಡ್ ಅನ್ನ ಬಾರಿಸುವ ಗಮನ ವಹಿಸ್ತಾ ಇದ್ದಾರೆ ಮಾತನಾಡಿದ ಪಾಟೀಲ್ ರೇ ಒಂದು ಕ್ರೀಡಾಂಗಣದಲ್ಲಿ ಹೆಂಗ್ ಮಿಂಚರಿಸೋರೂ ಇವ್ರ ಬಗ್ಗೆ ಗುಸುಗುಸುಗಳು ಬಹಳ ಜಾಸ್ತಿ ಇದೆ ಹೌದು ಒಂದು ನಮಗೆ ಸಚಿನ್ ತೆಂಡೂಲ್ಕರ್ ಅವರ ಪುತ್ರಿ ಜೊತೆಗೆ ಸಾರಾ ಅಲಿ ಸಾರಾ ಸಚಿನ್ ತೆಂಡೂಲ್ಕರ್ ಜೊತೆಗೂ ಇದೆ ಸಾರಾ ಅಲಿಖಾನ್ ಅವ್ರ ಜೊತೆಗೂ ಒಂದು ಸ್ವಲ್ಪ ಗುಸುಗುಸುಗಳು ಸ್ಟಾರ್ಟ್ ಆಗಿದಾವೆ ಒಂದು ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಇವ್ರ ತುಂಬಾ ಚೆನ್ನಾಗಿ ಆಡಿದಾಗ ಸೆಂಚುರಿಗಳು ಹೊಡೆದಾಗ ಕಮೆಂಟ್ ಗಳು ಕೂಡ ಸಾರಾ ಟೆಂಡೂಲ್ಕರ್ ಅವರು ಕೊಡ್ತಾ ಇರ್ತಾರೆ ಆಮೇಲೆ ಒಂದು ಸ್ವಲ್ಪ ಡೇಟಿಂಗ್ ವಿಷಯದಲ್ಲೂ ಕೂಡ ಸಾರಾ ಅಲಿಖಾನ್ ಅವ್ರ ಜೊತೆಗೆ ಇವರ ಹೆಸರು ತುಂಬಾ ಹಾಕೊಂಡಿರುತ್ತೆ ಮೊನ್ನೆ ಒಂದು ಹೊರಗಡೆ ಇವರು ಎಲ್ಲ ಕ್ರೀಡಾ ಅಭಿಮಾನಿಗಳನ್ನ ಮಾತಾಡ್ಸುವಾಗ್ಲೂ ಕೂಡ ಒಂದು ಅಲ್ಲಿರೋ ಪ್ರೇಕ್ಷಕ ಹೇಳ್ತಾನೆ ಏ ನಮ್ಮ ಸರ್ ತೆಂಡೂಲ್ಕರ್ ಸರ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಹೀಗೆ ಅಂತ ಚೀರ್ತಿರ್ತಾರೆ ಅವಾಗ ಒಂದು ಮುಗಳನೆಗೆ ಕೊಡ್ತಾರೆ ಎಲ್ಲದಕ್ಕೂ ಪುಷ್ಟಿ ಕೊಡೋ ಥರ ಒಂದು ಗುಸುಗುಸು ಗಾಸಿಪ್ಸು ಎಲ್ಲ ಸಾ ಸರ್ವೇ ಸಾಮಾನ್ಯ ಬಟ್ ಸಾರಾ ತೆಂಡೂಲ್ಕರ್ ಅವ್ರ ಜೊತೆಗೆ ಅಂದರೆ ಸಚಿನ್ ತೆಂಡೂಲ್ಕರ್ ಅವರ ಪುತ್ರಿಯ ಜೊತೆಗೆ ಒಂದು ಹೆಚ್ಚಿನ ಗುಸುಗುಸು ಇದೆ ಇವರಿಬ್ಬರು ಮದುವೆ ಆಗ್ತಾರೆ ಅನ್ನುವಂಥ ಗುಸುಗುಸು ಇದೆ ಆಮೇಲೆ ಡೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಗುಸುಗುಸು ಇದೆ ಅದೆಲ್ಲ ಅವರೇ ಇದು ಅಧಿಕೃತವಾಗಿ ಇಬ್ರು ಕೂಡ ಹೇಳ್ಕೊಂಡಿಲ್ಲ ಅಧಿಕೃತವಾಗಿ ಎಲ್ಲೂ ಕೂಡ ಇಲ್ಲ ಬಟ್ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಎಲ್ಲಾ ಕಡೆನೂ ಆ ಕಮೆಂಟ್ಸ್ ನೋಡಿದಾಗ ಆಮೇಲೆ ಬೇರೆಯವರು ಹೇಳೋ ರೀತಿಗಳನ್ನ ಕೇಳಿದಾಗ ಒಂದು ಎಲ್ಲೋ ಹೌದಪ್ಪ ಇರ್ಬೋದು ಅಂತ ಅನ್ಸುತ್ತೆ ಬಟ್ ಎಲ್ಲದರ ನಡೆಯೂ ಕೂಡ ಇಂತಹ ಒಂದು ಅದ್ಭುತವಾದ ಪ್ರದರ್ಶನ ಆ ಕ್ರೀಡಾ ಅಭಿಮಾನಿಗಳಿಗೂ ಖುಷಿ ಕೊಡುತ್ತೆ ಒಂದು ಥ್ರಿಲ್ಲಿಂಗು ಇರುತ್ತೆ ಮತ್ತೆ ಕೆಲವೊಬ್ಬರು ಅಂತಿರ್ತಾರೆ ನಾವು ಎಲ್ಲರೂ ಕೂಡ ಪೂಜಾರ ಥರ ಇರಲ್ಲ ಪೂಜಾರ ಬಗ್ಗೆ ತುಂಬ ಹೇಳ್ತಾರೆ ಯಾರು ಹುಡುಗಿ ಜೊತೆ ಮಾತಾಡಲ್ಲ ಗಾಸಿಪ್ಸ್ ಇರಲ್ಲ ಅವ್ರದ್ದು ಬರೀ ಕ್ರೀಡೆ ಬಗ್ಗೆ ಅಂತ ಲಕ್ಷ ಕೊಡ್ತಾರೆ ಅಂತ ಬಟ್ ಈಗ ಕ್ರಿಕೆಟ್ ತಂಡ ತುಂಬಾ ಚೇಂಜ್ ಆಗಿದೆ ಯುವರಾಜ್ ಸಿಂಗ್ನಂತ ಪ್ಲಟ್ ಆಟಗಾರ ಇರ್ತಾರೆ ತುಂಬ ಅದು ಆಸ್ ಎ ಕಾಮಿಡಿ ಕಾಮಿಡಿ ಥರ ತಗೋಬಹುದು ಇಂತಹ ಆಟಗಾರರು ಒಂದು ಹೊರಗಡೆ ಕೂಡ ಗಾಸಿಪ್ ಇರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಫಾರ್ಮಲ್ಲಿ ಇರೋ ಆಟಗಾರ ಇದ್ದಾಗ ಇಂಡಿಯಾದಲ್ಲಿ ಈಚೆ ಕಡೆಗೆ ನಮಗೆ ಗಾಸಿಪ್ ಜಾಸ್ತಿ ಇರತ್ತೆ ನಮಗೆ ಯುವರಾಜ್ ಸಿಂಗ್ ಅದ್ಭುತ ಫಾರ್ಮಲ್ಲಿ ಇದ್ದಾಗ ನಮಗೆ ಧೋನಿ ಎಂ ಎಸ್ ಧೋನಿ ಬಹಳ ಫಾರ್ಮ್ ಅಲ್ಲಿ ಜೋಡಿ ಎಲ್ಲ ಮ್ಯಾಚ್ ಗೆಲ್ಲಿಸ್ತಾ ಇತ್ತು ಮಿಡ್ಲ್ ಅದಿ ಒಂದಿಷ್ಟು ಸಾಕಷ್ಟು ಕೇಳಿ ಬರ್ತಾ ಅದು ಕಾಮನ್ ಆದ್ರೆ ಅದ್ರ ಆಚೆಗೂ ಕೂಡ ಇವತ್ತು ಅದ್ಭುತ ಫಾರ್ಮ್ ನಲ್ಲಿ ಇರುವುದು ಯುವ ಆಟಗಾರ ಜೊತೆಗೆ ಸುನಿಲ್ ಗವಾಸ್ಕರ್ ಕೂಡ ಹೇಳ್ತಾ ಇದ್ರು ಅವರ ಹೆಸರನ್ನ ಚೇಂಜ್ ಮಾಡ್ಬೇಕು ಗಿಲ್ ಅಲ್ಲ ಗಿಲ್ ಅವರು ಅಂದ್ರೆ ಒಂದು ತಾಳ್ಮೆಯಿಂದ ಇನ್ನಿಂಗ್ಸ್ ಅನ್ನ ಕಟ್ತಾರೆ ಕೂಲ್ ಆಗಿರ್ತಾರೆ ಆತನ ಗೆ ಅದೇ ಕಾರಣ ಅಂತ ಅಲ್ಲ ಇದಕ್ಕೆ ಇನ್ನೂ ಒಂದು ಹೇಳ್ತೀನಿ ಅದ್ರ ಹಿಂದ್ಗಡೆ ಈಗ ನಾವೇನೋ ಫ್ಲರ್ಟ್ ಮಾಡ್ತಾರೆ ಅಥವಾ ಸುಮ್ಮನೆ ಚಾನ್ಸ್ ಸಿಕ್ತು ಬಂದ್ರು ಅಂತ ಬಟ್ ಶುಭಮ್ ಗಿಲ್ ಅವರ ಒಂದು ಹಿಸ್ಟ್ರಿನ ನಾವು ತೆಗೆದು ನೋಡಿದ್ರೆ ತುಂಬಾ ಬಡ ಕುಟುಂಬ ಆಮೇಲೆ ಮಧ್ಯಮ ವರ್ಗದ ಕುಟುಂಬ ಇತ್ತು ಇವ್ರ ತಂದೆ ಒಬ್ರು ರೈತರು ಲಖಿಂದರ್ ಸಿಂಗ್ ಅಂತ ಹೇಳಿ ಇವ್ರಿಗೆ ಕಪಿಲ್ ದೇವ್ ತರ ನಾನು ಒಬ್ಬ ಕ್ರಿಕೆಟ್ ಆಗ್ಬೇಕು ಕ್ರಿಕೆಟರ್ ಆಗಬೇಕು ಅಂತ ತುಂಬಾ ಆಸೆ ಬಟ್ ಏನು ಆವಾಗ ಬಡತನ ಇರೋ ಕಾರಣಕ್ಕಾಗಿ ಅವರು ಅದೇ ರೈತಾಪಿ ವರ್ಗ ಜ ಮಾಡ್ತಾರೆ ಬಟ್ ತನ್ನ ಮಗನ್ನ ಕ್ರಿಕೆಟರ್ ಮಾಡಬೇಕು ಅನ್ನೋದು ಅವರು ಆಸೆ ಇರುತ್ತೆ ಒಂದು ಅವರು ತಮ್ಮ ಗದ್ದೆ ಇರುತ್ತಲ್ಲ ಅದನ್ನೇ ಒಂದು ಕ್ರೀಡಾಂಗಣ ಮಾಡಿರ್ತಾರೆ ಒಂದು ಪಿಚ್ ರೆಡಿ ಮಾಡ್ತಾರೆ ಆ ಗದ್ದೆಗೆ ಬರುವಂತಹ ಏನ್ ಕೆಲಸಗಾರ ಇರ್ತಾರೆ ಅವ್ರನ್ನ ಬಾಲಿಂಗ್ ಹಾಕೋದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ ಯಾರು ಗಿಲ್ ಅವ್ರನ್ನ ವಿಕೆಟ್ ತೆಗಿತಾರೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಕೊಡ್ತಿದ್ರಂತೆ ಇವ್ರು ಆಮೇಲೆ ಇವರು ಗಿಲ್ ಅವರ ಬ್ಯಾಟ್ ಪರ್ಫೆಕ್ಟ್ ಆಗಿ ಇರ್ಲಿ ಅಂತ ಹೇಳಿ ಬ್ಯಾಟಿಂದ ಕ್ರಿಕೆಟ್ ಹೊಡಿಸ್ತಾ ಇರ್ಲಿಲ್ಲ ಸ್ಟಂಪ್ ಇಂದ ಕ್ರಿಕೆಟ್ ಹೊಡಿಸ್ತಾ ಇದ್ರಂತೆ ಅಂದ್ರೆ ಅಷ್ಟು ಬ್ಯಾಟ್ ಬದಲು ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಇವ್ರು ಬಾಲ್ನ ತಗೊಳ್ಳಿ ಅನ್ನುವಂತ ಕಾರಣಕ್ಕಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಂತಹ ತಂದೆಯ ಒಂದು ಸಾಕಷ್ಟು ಸ್ಯಾಕ್ರಿಫೈಸ್ ಇರುತ್ತೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಮತ್ತೆ ಗಿಲ್ ಅವ್ರನ್ನ ನಾನ್ ನೋಡಿದಂಗೆ ಪರ್ಫೆಕ್ಟ್ ಶಾಟ್ ಇರೋದು ವರ್ಷ ಅಷ್ಟು ನೋಡಿ ಅದಕ್ಕೆಲ್ಲ ಕಾರಣನು ಅವ್ರ ತಂದೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ರಣಜಿ ಆಗಿರ್ಬೋದು ಲೀಗ್ ಹಂತಗಳಾಗಿರ್ಬೋದು ಐಪಿಎಲ್ ಖಂಡಿತವಾಗ್ಲು ಇಂತ ಆಟಗಾರರ ಒಂದು ಪ್ರದರ್ಶನ ಎಷ್ಟು ಬೇಗ ನಮ್ ಟೀಮ್ ಇಂಡಿಯಾಗೆ ಉಪಯುಕ್ತ ಆಗ್ತಾ ಇದೆ ಅನ್ನೋದು ಕೂಡ ಒಂದು ನಡೆಯೋದ್ರಿಂದ ದೇಶದಲ್ಲಿ ಈ ತರದ ಯುವ ಪ್ರತಿಭೆಗಳಿಗೆ ಚಾನ್ಸ್ ಸಿಗುತ್ತೆ ಒಂದ್ ಕಡೆಗೆ ನಮಗ್ ಒಂದ್ ಸಣ್ಣ ಮೈನಸ್ ಅಂದ್ರೆ ಬೇರೆ ಎಲ್ಲ ಆಟಗಾರರಿಗೆ ನಮ್ಮ ವೀಕ್ನೆಸ್ ಗೊತ್ತಾಗ್ತವೆ ಅನ್ನೋದು ಒಂದ್ ಬಿಟ್ರೆ ಉಳಿದಿದ್ದೆಲ್ಲ ಲಾಭನೇ ಇದೆ ಪಾಟೀಲ್ ಅಂತಿಮವಾಗಿ ಟೀಮ್ ಇಂಡಿಯಾ ನಂಬರ್ ಒನ್ ನಾವೇ ನಂಬರ್ ಒನ್ ಇನ್ ಒಂದನ್ನ ನಾವು ಟೆಸ್ಟ್ ಕೂಡ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೇ ಆಸ್ಟ್ರೇಲಿಯಾಗೆ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಒಂದು ವೇಳೆ ಅದನ್ನು ಕಬಳಿಸಿದ್ರೆ ಆಲ್ ಫಾರ್ಮೆಟ್ ಅಲ್ಲಿ ನಾವೇ ನಂಬರ್ ಒನ್ ಈ ಸಾಧನೆಯನ್ನು ಇಟ್ಟುಕೊಂಡು ಮುಂದಿನ ದಿನ ಫುಲ್ ಹಂಡ್ರೆಡ್ ಪರ್ಸೆಂಟ್ ಲಾಭನ ತೆಗೆದುಕೊಳ್ಬಹುದ ಇಂಡಿಯಾ ಖಂಡಿತವಾಗ್ಲು ಲಾಭ ಯಾಕಂದ್ರೆ ಅದಕ್ಕೆ ಲಾಭ ಲಾಭವನ್ನ ಖಂಡಿತವಾಗ್ಲು ಪಡ್ಕೋತಾರೆ ಈಗ ನೋಡಿ ಯಾವುದೇ ಕ್ರಿಕೆಟ್ ಆಡುವ ದೇಶ ಇದ್ರೂ ಕೂಡ ಭಾರತದ ವಿರುದ್ಧ ಆಡ್ಬೇಕು ಅಂದ್ರೆ ಒಂದು ಇನ್ನೊಂದು ಗುಂಡಿಗೆ ಬೇಕು ಅಷ್ಟರ ಮಟ್ಟಿಗೆ ಪ್ರಾಬಲ್ಯ ಇದೆ ಅಷ್ಟ್ರ ಮಟ್ಟಿಗೆ ಸ್ಟ್ರಾಂಗ್ ಟೀಮ್ ಅಂತ ಅನಿಸ್ಕೊಳ್ಳುತ್ತೆ ನಂತಹ ಏನು ಯಂಗ್ ಪ್ಲೇಯರ್ಸ್ ಕೂಡ ಎಂತಹದ್ದೇ ತಂಡದ ವಿರುದ್ಧ ಇನ್ನೂರು ರನ್ ಗಳಿಸ್ತಾರೆ ಅಂದ್ರೆ ಇಲ್ಲಿರುವಂತಹ ಸ್ಟೆಬಿಲಿಟಿ ಗೊತ್ತಾಗತ್ತೆ ಮತ್ತೆ ಸೂರ್ಯಕುಮಾರ್ ಯಾದವ್ ಕೊಹ್ಲಿ ರೋಹಿತ್ ಗಿಲ್ಲು ಆಮೇಲೆ ಹಾರ್ದಿಕ್ ಪಾಂಡೆ ಯಾವುದೇ ವಿಭಾಗ ತಗೊಳ್ಳಿ ತುಂಬಾ ಸ್ಟ್ರಾಂಗ್ ಅನಿಸ್ತಾರೆ ಮೊದಲೆಲ್ಲ ನಾವು ವೆಸ್ಟ್ ಇಂಡೀಸ್ ಅಲ್ಲಿ ಈ ತರ ನೋಡ್ತಾ ಇದ್ವಿ ನೈನ್ಟೀನ್ ಏಯ್ಟೆಲ್ಲ ಈ ರೀತಿಯಾದಂಥ ವೆಸ್ಟ್ ಇಂಡೀಸ್ ತಂಡವನ್ನ ಕಟ್ಟಿದ್ರು ಅವರೆಲ್ಲ ಆ ರೀತಿಯಾದಂತಹ ತಂಡ ನಮಗೆ ಭಾರತ ಈಗ ಕಾಣಿಸ್ತಾ ಇದೆ ಇದೇ ಒಂದು ಫಾರ್ಮ್ಯಾಟ್ ನಲ್ಲಿ ಇದೇ ಒಂದು ಹುಮ್ಮಸ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧನೂ ಕೂಡ ಕ್ಲೀನ್ ಸ್ವೀಪ್ ಮಾಡಿ ನಂತರದ ವಿಶ್ವಕಪ್ನಲ್ಲೂ ಕೂಡ ಕೊನೆಯ ಪಂದ್ಯದಲ್ಲೂ ಕೂಡ ಗೆದ್ದು ಆ ಒಂದು ವಿಶ್ವಕಪ್ ಕೈಗೆ ತಗೋಬೇಕು ಯಾಕಂದ್ರೆ ಎರಡು ಸಾವಿರದ ಹನ್ನೊಂದು ತುಂಬಾ ವರ್ಷ ಆಯಿತು ನಮ್ಗೆ ಈಗ ಹದಿಮೂರು ವರ್ಷ ಆಯಿತು ತುಂಬಾ ಲಾಂಗ್ ಅದಕ್ಕಿಂತ ಮೊದಲೇ ಈಗ ನ್ಯೂಜಿಲೆಂಡ್ ನ ಟಿ ಟ್ವೆಂಟಿ ಮೂರು ಸರಣಿಗಳಿಂದ ಇದ್ದಾವೆ ಟಿ ಟ್ವೆಂಟಿ ನಂಬರ್ ಒನ್ ಅವ್ರ ಪ್ಲೇಸ್ ಅಲ್ಲಿ ಇದ್ಕೊಂಡು ಬಂದಿದ್ರು ಅವರು ಯಾಕಂದ್ರೆ ಅವ್ರನ್ನ ನಾವು ಕಿತ್ಕೊಂಡ್ಬಿಟ್ಟಿದೀವಿ ಯಾವ ಮಾರಿದ್ರೆ ನಮ್ಮ ನಂಬರ್ ಒನ್ ಪ್ಲೇಸ್ ಕೂಡ ಕಿತ್ ಹೋಗೋ ಚಾನ್ಸಸ್ ಇರುತ್ತೆ ಬಟ್ ನಮಗೆ ಟಿ ಟ್ವೆಂಟಿ ಅಲ್ಲಿ ನಮಗೆ ಹೊಡಿಬಿಡಿ ಆಟಗಾರ ತುಂಬಾ ಚೆನ್ನಾಗಿದ್ದಾರೆ ಒಂದು ನಮಗೆ ರೋಹಿತ್ ಶರ್ಮಾ ಇಲ್ಲ ಕೊಹ್ಲಿ ಅವರು ಎಲ್ಲ ರೆಸ್ಟ್ ಅಲ್ಲಿ ಇದ್ದಾರೆ ಬಟ್ ಸೂರ್ಯಕುಮಾರ್ ಯಾದವ್ ಅನ್ನುವಂತ ಅದ್ಭುತವಾದ ಒಂದು ಮಷಿನ್ ಗಣ್ಣಿದೆ ಇಲ್ಲ ಕೂಡ ಆಗಿದೆ ಅದನ್ನೆಲ್ಲ ಮಾಡಬೇಕು ನಿಜ ಥ್ಯಾಂಕ್ ಯು ಸೋ ಮಚ್ ಪಾಟೀಲ್ ರಾಯ್ ಅದ್ಭುತವಾದ ಮಾಹಿತಿ ತಿಳಿಸಿ ಅದರಲ್ಲೂ ಕೂಡ ಗಿಲ್ ಬಗ್ಗೆ ಸಾಕಷ್ಟು ವೀಕ್ಷಕರಿಗೆ ಗೊತ್ತೇ ಇರಲ್ಲ ಗಿಲ್ ಯಾರು ಆತ ನಾವೆಲ್ಲ ಹೇಳ್ತೀವಿ ಯಾಕಂದ್ರೆ ಒಂದ್ ಸೈಡ್ ಮಾತನಾಡಿದೀವಿ ಲವರ್ ಬಾಯ್ ಬಗ್ಗೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಇರುತ್ತೆ ಗೊತ್ತಾಗುತ್ತೆ ಆದ್ರೆ ಅದ್ರ ಆಚೆ ಅವರ ಕುಟುಂಬದ ವಿಚಾರ ಹೇಳಬೇಕಂದ್ರೆ ರಿಸರ್ಚ್ ಮಾಡ್ಬೇಕು ಅವ್ರ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ಸಾಧ್ಯ ಒಂದು ಅದ್ಭುತ ಮಾಹಿತಿಯನ್ನ ತಿಳಿಸ್ಕೊಟ್ರಿ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಪಾಟೀಲ್ ರೈ ನೋಡಿದ್ರಲ್ಲ ವೀಕ್ಷಕರೇ ಇಂಡಿಯನ್ ಕ್ರಿಕೆಟ್ ಅಂತ ಹೇಳಿದ್ರೆ ಈ ಮಟ್ಟಿಗೆ ಇವತ್ತು ನಮ್ಮ ದೇಶೀಯ ಕ್ರಿಕೆಟ್ ಅಲ್ಲದಿದ್ರು ಕೂಡ ಇವತ್ತು ನಮ್ಮದೇ ಅನ್ನುವ ಮಟ್ಟಕ್ಕೆ ಆಗೋಗಿದೆ ಯಾಕಂದ್ರೆ ಇದು ಆಂಗ್ಲರು ಹುಟ್ಟು ಹಾಕಿದಂತಹ ಕ್ರೀಡೆ ಇವತ್ತು ಅವರಿಗೆ ಸಿಗದ ಎಲ್ಲ ಯಶಸ್ಸು ನಮಗೆ ಸಿಗ್ತಾ ಇದೆ ಅಂದ್ರೆ ಅದ್ರ ಹಿಂದಿರುವ ಶ್ರಮ ಮತ್ತು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಕಠಿಣ ಅಭ್ಯಾಸದಿಂದ ಪ್ರತಿಭೆಗಳು ಹೋಗ್ತಾ ಇದ್ರೆ ಈ ಎಲ್ಲ ಪ್ರತಿಭೆಗಳು ಇದೇ ಫಾರ್ಮ್ ನ ಉಳಿಸ್ಕೊಳ್ಳಿ ಮುಂಬರುವ ವಿಶ್ವಕಪ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಂದು ಹೆಸರಿದೆ ಬಹಳಷ್ಟು ಬಾರಿ ಎತ್ತಿರೋದು ಆಸ್ಟ್ರೇಲಿಯಾ ಇದೆ ಹಾಗೆ ಆ ಪಟ್ಟಿಯಲ್ಲಿ ನಮ್ಮ ತಂಡ ಕೂಡ ಸೇರ್ಲಿ ಅಂತ ಆಸಿಸ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಇನ್ನಷ್ಟು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕರ್ಣ ನ್ಯೂಸ್ ಸತ್ಯವೇ ಸುದೀಯ ಜೀವಾಳ